ರೈತ ಮಿತ್ರರೇ, ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಗಮನಿಸ್ಲಿಕ್ಕಿರುವಂಥದ್ದು ಡಾಕ್ಟರ್ ಸಾಯಿಲ್, ದ್ರವರೂಪಿ ಜೈವಿಕ ಗೊಬ್ಬರ ನಮ್ಮ ಈ ಪ್ರಾಯೋಜಕತ್ವದ ಬೆನಿಫಿಟ್ಸ್ ಯಾವ ರೀತಿಯಾಗಿದೆ ಅಂತ ಹೇಳೋದು. ಖಂಡಿತವಾಗಿಯೂ ಡಾಕ್ಟರ್ ಸಾಯಿಲ್ ಅಂತ ಹೇಳುವಂಥದ್ದು ಜೈವಿಕ ಗೊಬ್ಬರಗಳಲ್ಲಿ ರಾಜನಾಗಿ ಮೆರೀತಾ ಇರುವಂಥದ್ದು, ಹಲವಾರು ರೀತಿಯಾದಂಥ ರೈತರುಗಳಿಗೆ ಲಾಭದಾಯಕವಾಗಿರುವಂಥ ಕೃಷಿ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಹಾಗಾದರೆ ಯಾವ ರೀತಿಯಾಗಿ ಬೆನಿಫಿಟ್ಸ್ಗಳನ್ನು ಕಂಡಿದ್ದಾರೆ, ಹೇಗಿದೆ ಅನುಭವಗಳು, ಕೃಷಿಕರಲ್ಲಿ ಅದರ ಖುಷಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ಇವತ್ತಿನ ನಮ್ಮ ಈ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ಇದರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಿಕ್ಕಿರುವವರು ಕೆ ಶಿವರಾಮ ಪೂಜಾರಿ ಅವರು, ಕೆರೆಮಾರು ಮನೆಯ ಮಾಡ್ನೂರು ಗ್ರಾಮದವರು. ಭಾಳ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಆಗುವಂಥದ್ದು, ಯಾಕಂದ್ರೆ ಸಾವಯವದ ಮೂಲಕವಾಗಿ ಕೃಷಿ ಮಾಡಬೇಕು ಅಂತೇಳಿ ಆಲೋಚನೆ ಬರಬೇಕು ಅಂತೇಳಿ ಆದರೆ, ಈ ಹಿಂದೆ ಸಾವಯವದ ಕೃಷಿಕರಾಗಿದ್ದರೆ ಅಥವಾ ರಾಸಾಯನಿಕದಲ್ಲಿ ಕೃಷಿ ಮಾಡ್ತಾ ಇದ್ರ? ರಾಸಾಯನಿಕದಲ್ಲಿ ಕೃಷಿ ಮಾಡ್ತಾ ಇದ್ರಿ. ಹೇಗೆ ರಾಸಾಯನಿಕಕ್ಕೆ ಪರಿವರ್ತನೆ ಆದ್ರಿ, ಆ ರಾಸಾಯನಿಕ ಬೇಡ ಅಂತೇಳಿ ಸಾವಯವಕ್ಕೆ ಬಂದ್ರಿ, ಹೇಗಿತ್ತ ಒಂದು ಅನುಭವ? ಅಂದ್ರೆ ಈಗ ಈ ರೋಗಗಳು ಜಾಸ್ತಿ ಬರ್ತಾ ಇದೆ, ಅದಕ್ಕೋಸ್ಕರ ನಮ್ಮ ಗುರುಗಳ ಆಶೀರ್ವಾದದ ಪ್ರಕಾರ ನಾವೀಗ ಡಾಕ್ಟರ್ ಸಾಯಿಲ್ ಹಾಕುವ ಅಂತ ಒಂದು ಮಾಹಿತಿ ಕೊಟ್ಟರು. ಆ ಪ್ರಕಾರ ನಾವು ಆ ಮಾಹಿತಿಯಲ್ಲಿ ನಮಗೆ ಆಲೋಚನೆ ಆಯಿತು, ಈ ಡಾಕ್ಟರ್ ಸಾಯಿಲ್ ಬಳಸಿ ನೋಡುವ ಅಂತ. ಡಾಕ್ಟರ್ ಸಾಯಿಲ್ ಬಳಸಿ ನೋಡುವಾಗ ಅದರ ಪೂರ್ಣ ಫಲ ಸಿಗ್ಬೇಕಿದ್ರೆ ಅದನ್ನು ಯಾವ ರೀತಿ ಹೇಳಿದ್ರು ಆ ರೀತಿ ನಾವು ಅದನ್ನು ಹಾಕ್ತಾ ಬರಬೇಕು. ಎಸ್, ಈಗ ಡಾಕ್ಟರ್ ಸೈಲ್ ಹಾಕಬೇಕು ಅಂತೇಳಿ ಆಲೋಚನೆ ಬಂದಾಗ ಸಾವಯವನೇ ಆಗ್ಬೋದು, ಡಾಕ್ಟರ್ ಸೈಲೇ ಬೇಕು ಅಂತೇಳಿ ಯಾಕೆ ಆಲೋಚನೆ ಬಂತು? ಯಾಕಂದ್ರೆ ಸಾವಯವಗಳು ಬೇರೆ ಬೇರೆ ಇತ್ತು, ಆದರೂ ಡಾಕ್ಟರ್ ಸೈಲೇ ಬೇಕು ಅಂತೇಳಿ ಯಾಕೆ ಆಲೋಚನೆಗೆ ಬಂತು? ಅಂದ್ರೆ ನಮಗೆ ಈಗ ರೋಗಗಳು ಅದು ಇದೆಲ್ಲ ಜಾಸ್ತಿ ಹರಡುವ ಇದು ಎಲ್ಲ ಇರ್ತದೆ, ಅದಕ್ಕೆ ಬೇಕಾಗಿ ರೋಗ ನಿವಾರಣೆ ಆಗಬೇಕಾಗಿ ನಾವು ಈ ಡಾಕ್ಟರ್ ಸೈಲ್ ಅನ್ನು ಬಳಸುವಂತ ನಮ್ಮ ಮನಸ್ಸಿನಲ್ಲಿ ಆಯ್ತು. ಆ ಪ್ರಕಾರ ನಾನು ಡಾಕ್ಟರ್ ಸಾಯಿಲ್ ಬಳಸುತ್ತಾ ಬರ್ತಾ ಇದ್ದೇನೆ. ಎಷ್ಟು ವರ್ಷಗಳಿಂದ ಬಳಸ್ತಾ ಇದ್ದೀರಿ? ಈಗ ಒಂದು 2 ವರ್ಷದಿಂದ ನಾನು ಡಾಕ್ಟರ್ ಸಾಯಿಲ್ ಬಳಸ್ತಾ ಇದ್ದೇನೆ. ಪ್ರಥಮ ವರ್ಷ ಹೇಗಿತ್ತು ಬಳಕೆ, ಯಾವ ರೀತಿಯಾಗಿ ಸಂಪೂರ್ಣ ಕೃಷಿಗೆ ಅಥವಾ ಬಳಕೆ ಮಾಡಿದ್ರ ಅಥವಾ ಭಾಗಶಃ? ನಾನು ಅಂದ್ರೆ ನನ್ನಲ್ಲಿ ಒಂದು 650 ಅಡಿಕೆ ಮರ ಉಂಟು. ಅಂದ್ರೆ ಎಷ್ಟು ಎಕರೆ? ಒಂದೂವರೆ ಎಕರೆ ಅಂದಾಜಿ ಅಡಿಕೆ ಮರ ಉಂಟು. ಅದರಲ್ಲಿ ನಾನು ಹೇಗೆ ಆಗ್ತದೆ ಅಂತ ನೋಡುವ ಅಂತೇಳಿ ಡಾಕ್ಟರ್ ಸಾಯಿಲ್ ಅನ್ನು ಬಳಸಲಿಕ್ಕೆ ಶುರು ಮಾಡಿದೆ. ಸಂಪೂರ್ಣ ಒಂದೂವರೆ ಎಕರೆಗೂ ಶುರು ಮಾಡಿದೆ. ಅಂದ್ರೆ ಗುರುಗಳ ಆಶೀರ್ವಾದ ಉಂಟಲ್ಲ, ಪ್ರಕಾರ ನಾನು 1.5 ಎಕರೆಗೆ ಡಾಕ್ಟರ್ ಸಾಯಿಲ್ ಹಾಕ್ಲಿಕ್ಕೆ ಶುರು ಮಾಡಿದೆ. ಶುರುವಿಗೆ ಡಾಕ್ಟರ್ ಸಾಯಿಲ್ ನಾನು ಹಾಕಿ ಸುರುವಿನೋಡ್ಸ ಎರಡು ಸಲ ಹಾಕಿದ್ದೇನೆ. ಎರಡು ಸಲ ಹಾಕಿದ್ರಲ್ಲಿ ನನಗೆ ತುಂಬಾ ಫಸಲೆಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ. ಖಂಡಿತವಾಗಿ ಡಾಕ್ಟರ್ ಸಾಯಿಲ್ ಹಾಕ್ಬೇಕು ಅಂತ ಹೇಳಿದ್ದಾಗ ಯಾವ ರೀತಿಯಾಗಿ ಹಾಕ್ಬೇಕು, ಹೇಗೆ ಹಾಕ್ಬೇಕು ಅಂತ ಹೇಳಿ ಹೇಗೆ ಮಾಹಿತಿ ಪಡೆದ್ರಿ? ಅದೇ ನನಗೆ ನಮ್ಮ ಒಡಿಯೂರಿನ ಅಧ್ಯಕ್ಷರಾದ ಸುರೇಶ್ ರೈ ಇವರಿದ್ರು, ಅವರು ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇಲ್ಲಿ ನನ್ನ ಅಣ್ಣನ ಮನೆಯಲ್ಲಿ ಬಂದು. ಹಾಗೆ ಅಣ್ಣನ ಮನೆಯಲ್ಲಿ ಬಂದು ಕಾರ್ಯಕ್ರಮ ಕೊಟ್ಟು ಅದರಲ್ಲಿ ನಮಗೆ ಎಲ್ಲ ಮಾಹಿತಿಗಳನ್ನೆಲ್ಲ ಅವರು ತಿಳಿಸಿದರು. ಆ ಪ್ರಕಾರ ನಾವು ಡಾಕ್ಟರ್ ಸಾಯಿಲ್ ಅನ್ನು ವರ್ಷದಲ್ಲಿ ಫಸ್ಟಿಗೆ ಡಾಕ್ಟರ್ ಸಾಲ ಹಾಕಿದ್ದೇವೆ. ಡಾಕ್ಟರ್ ಸಾಯಿಲ್ ಹಾಕಿ ಮತ್ತೆ 20 ದಿನ ಕಳೆದ ನಂತರ ಫಾಸ್ಫೇಟ್ ಹಾಕಿದ್ದೇವೆ. ಫಾಸ್ಫೇಟ್ ಹಾಕಿ 20 ದಿವಸದಲ್ಲಿ ಪುನಃ ಪೊಟ್ಯಾಷ್ ಹಾಕಿದ್ದೇವೆ. ಹಾಗೆ ವರ್ಷದಲ್ಲಿ 2 ಸಲ ನಾವು 2 ಬ್ಯಾಚ್ ಮಾಡಿದ್ದೇವೆ. ಅದು ಪ್ರಥಮ ವರ್ಷ. ಎರಡನೇ ವರ್ಷ ಶುರುವಿಗೆ ಡಾಕ್ಟರ್ ಸಾಯಿಲ್ ಹಾಕಿ ಮತ್ತೆ ಆಮೇಲೆ 20 ದಿನ ಕಳೆದ ನಂತರ ಪೊಟ್ಯಾಷ್ ಹಾಕಿದ್ದೇವೆ. ಪೊಟ್ಯಾಷ್ ಹಾಕಿದ ನಂತರ ಮತ್ತೆ 20 ದಿನ ಕಳೆದು ಫಾಸ್ಫೇಟ್ ಹಾಕಿದ್ದೇವೆ. ಹಾಗೆ ಈ ವರ್ಷ ಒಂದು 3 ಸಲ ಹಾಕ್ಬೇಕು ಅಂತ ನಮ್ಮ ಆಲೋಚನೆ ಅಂತ ಹೇಳಿ. ಈಗ ಸರಿಯಾದ ಫಲ ಸಿಕ್ಬೇಕಂದ್ರೆ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಬೇಕಲ್ಲ, ಆ ರೀತಿ ಮಾಡಿದ್ದೀರಿ. ಈಗ ಪ್ರಾರಂಭದ ವರ್ಷ ಇರ್ಬೋದು, ಅದು 2ನೇ ವರ್ಷ ಇರ್ಬೋದು, ಟೋಟಲ್ ಆಗಿ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಆ ಒಂದು ಯಾವ ಸಮಯದಲ್ಲಿ ನೀವು ಪ್ರಾರಂಭ ಮಾಡುವಂಥದ್ದು, ಪ್ರಾರಂಭದ ವರ್ಷ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಹಾಕುವಂಥದ್ದು? ಅಂದ್ರೆ ನಾನು ಸಾಧಾರಣ ಜುಲೈ ತಿಂಗಳಲ್ಲಿ ಹಾಕ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಅನಿಸಿಕೆ ಆಯ್ತು.
ಜುಲೈ ತಿಂಗಳು. ಅವ್ರು ಯಾವ ತಿಂಗಳಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದ್ರು? ಅವರು ಮೇ ಜೂನ್ ನಲ್ಲಿ ಮಾಡ್ಬೇಕು ಅಂತ ಹೇಳಿದ್ರು, ಆದ್ರೆ ನಾನು ಜುಲೈ ತಿಂಗಳಲ್ಲಿ ಶುರು ಮಾಡಿದ್ದೇನೆ. ಅಂದ್ರೆ ಈಗ ಅದರಲ್ಲಿ ಹಿಂಗಾರ ಎಲ್ಲ ಬರುವ ಟೈಮು ಖಂಡಿತ. ಜುಲೈ ಆಗಸ್ಟ್ ಆ ನಂತರ ಹಾಕಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಎಲ್ಲ ಹಿಂಗಾರ ಎಲ್ಲ ಬರ್ತದೆ ಜಾಸ್ತಿ. ಈ ಇದು ಡಾಕ್ಟರ್ ಸಹಾಯಲ್ಲಿ ಹಾಕಿದ ನಂತರ ಹಿಂಗಾರ ಎಲ್ಲ ದಪ್ಪ ದಪ್ಪಾಗಿ ಒಳ್ಳೆ ಗಟ್ಟಿ ಗಟ್ಟಿಯಾಗಿ ಹಿಂಗಾರ ಎಲ್ಲ ಬಂದಿದೆ. ಈಗ ನೀವು ಹಾಕುವಂಥದ್ದು ಎರಡು ವರ್ಷಕ್ಕೆ ಎರಡು ಸಲ ಹಾಕ್ತೀರಿ ಅಂತ ಹೇಳಿದೆ, ಎಷ್ಟು ಅಂತರಗಳಲ್ಲಿ ಹಾಕುವಂಥದ್ದು ಅಂದರೆ ಎಷ್ಟು ತಿಂಗಳ ಅಂತರಗಳಲ್ಲಿ? ವರ್ಷಕ್ಕೆ ಎರಡು ಸಲ ಹಾಕೋದಾದ್ರೆ ಅದು ಆರು ತಿಂಗಳಿಗೆ ಒಮ್ಮೆ ಹಾಕಿದೆ. ವರ್ಷಕ್ಕೆ ಮೂರು ಸಲ ಹಾಕೋದಾದ್ರೆ ನಾಲ್ಕು ತಿಂಗಳಿಗೆ ಒಮ್ಮೆ ಹಾಕ್ತಾ ಬರ್ತೇವೆ. ಓಕೆ. ಈಗ ಗಮನಿಸಬೇಕು ಅಂತ ಹೇಳಿದಾಗ ಆ ಡಾಕ್ಟರ್ ಸಾಯಿಲ್ ಅನ್ನು ಹಾಕಬೇಕು ಅಂತೇಳಿ ನಿಮಗೆ ಸುರೇಶ್ ರಾಯ್ ಅವರು ಮಾಹಿತಿ ಕೊಡ್ತಾ ಹೋಗ್ತಾರೆ. ಆ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಯಾವ ಧೈರ್ಯದಿಂದ ಈ ಒಂದು ಡಾಕ್ಟರ್ ಸಾಯಿಲ್ ಹಾಕಬೇಕು ಅಂತೇಳಿ ಮನಸ್ಸು ಮಾಡಿದ್ರಿ? ಅದೇ ಒಂದು ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀಗಳು ನಮಗೆ ಒಂದು ಆಶೀರ್ವಚನ ಕಾರ್ಯಕ್ರಮದಲ್ಲಿ ಹೀಗೆ ಹೀಗೆ ಡಾಕ್ಟರ್ ಸಾಯಿಲ್ ಅಂತ ಉಂಟು, ಅದನ್ನು ಬಳಸಿದ್ರೆ ಎಲ್ಲ ರೋಗ ನಿವಾರಣೆ ಎಲ್ಲ ಆಗ್ತದೆ, ಮತ್ತೆ ಅದರಲ್ಲಿ ಉತ್ತಮವಾದ ಫಲ ಬರ್ತದೆ. ಮತ್ತೆ ಅದರಲ್ಲಿ ಈ ಡಾಕ್ಟರ್ ಸಾಯಿಲ್ ಹಾಕಿದ್ರೆ ಮಣ್ಣು ಮತ್ತೆ ಮಣ್ಣೆಲ್ಲ ಮೃದುವಾಗಿ ಬರ್ತದೆ, ಮತ್ತೆ ಎರೆಹುಳು ಎಲ್ಲ ಜಾಸ್ತಿ ಉತ್ಪತ್ತಿ ಆಗ್ತದೆ, ಹಾಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಎರಡು ವರ್ಷಗಳಲ್ಲಿ ನೀವು ಹಾಕಿರುವಂಥದ್ದು, ಆ ಎರಡು ವರ್ಷದಲ್ಲಿ ಈ ರೀತಿಯಾದಂಥ ಸ್ವಾಮೀಜಿಯವರು ತಿಳಿಸಿದಂಥ ಒಂದು ಬೆನಿಫಿಟ್ಸ್ಗಳನ್ನು ಹೇಗೆಲ್ಲ ಕಂಡುಕೊಂಡಿದ್ದೀರಿ? ಅಂದರೆ ನಮಗೆ ಈ ಎರಡು ವರ್ಷದಲ್ಲಿ ನಾವು ಹಾಕಿದರಲ್ಲಿ ನೋಡುವಾಗ ನಮಗೆ ಈ ಅಡಿಕೆ ಮರವನ್ನೆಲ್ಲ ನೋಡುವ ಕೆಲವೊಂದು ಅಡಿಕೆ ಮರದಲ್ಲಿ ಮುಂಡುಸಿರಿ ಅಂತ ಇತ್ತು. ಹೌದು. ಅದನ್ನೆಲ್ಲ ಈ ಮುಂಡುಸಿರಿ ಎಲ್ಲ ಈ ಡಾಕ್ಟರ್ ಸಾಯಿಲ್ ಹಾಕಿದ ನಂತರ ಮುಂಡುಸಿರಿ ಎಲ್ಲ ಹೋಗಿದೆ. ಒಳ್ಳೆ ರೀತಿಯಲ್ಲಿ ಅಡಿಕೆ ಮರ ಎಲ್ಲ ಒಳ್ಳೆ ರೀತಿಯಲ್ಲಿ, ಅದರಲ್ಲಿ ಮತ್ತೆ ಈ ಎಲೆಯಲ್ಲಿ ಚುಕ್ಕಿರೋಗ ಅದೆಲ್ಲ ಇತ್ತು, ಆ ಎಲೆ ಚುಕ್ಕಿ ರೋಗ ಎಲ್ಲ ನಿವಾರಣೆ ಆಗಿದೆ. ಈಗ ನೋಡುವಾಗ ಒಳ್ಳೆ ಫಲವತ್ತದೆ. ಅಡಿಕೆ ಉದುರುದು ಇರ್ತದೆ, ಅದು ಕಡಿಮೆ ಆಗಿದೆ. ಅದು ಸಹ ಹಾಗೆ ಈ ಡಾಕ್ಟರ್ ಸಾಯಿಲ್ ಹಾಕಿದ ನಂತರ ತುಂಬಾ ಅಡಿಕೆ ಬೀಳುದೆಲ್ಲ ಕಡಿಮೆ ಆಗಿದೆ, ಮತ್ತೆ ತುಂಬಾ ಮದ್ದು ಬಿಡುವ ವಿಷಯ ಸಹ ಸ್ವಲ್ಪ ಕಡಿಮೆ ಆಗಿದೆ. ಒಂದು ಈ ವರ್ಷ ನಾನು ಒಂದು ಎರಡು ಸಲ ಮಾತ್ರ ಮದ್ದು ಬಿಟ್ಟಿದ್ದೇನೆ. ಏನ್ ಮದ್ದು ಬಿಡುವ ಅಂದಾಜಲ್ಲಿ ಇರ್ಲಿಲ್ಲ, ಮತ್ತು ಕೆಲವರೆಲ್ಲ ಹೇಳ್ತಾರೆ ಅಂತೇಳಿ ಮಾಡಿರುವಂತದ್ದು. ಎರಡು ಸಲ ಮದ್ದು ಬಿಟ್ಟಿದೆ ಅಂದ್ರೆ ನಿಮ್ಮ ಪ್ರಕಾರ ಡಾಕ್ಟರ್ ಸಾಯಿಲ್ ಹಾಕಿದ್ರೆ ಅಗತ್ಯ ಆಗುದಿಲ್ಲ? ಒಳ್ಳೆ ರೀತಿಯ ಫಲ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಎಸ್, ಖಂಡಿತವಾಗಿಯೂ ಒಂದು ಒಳ್ಳೆ ರೀತಿಯಾಗಿ ಫಲ ಬಂದಿರುವಂತದ್ದು ನಾವು ಕಾಣಬಹುದು. ಅದರೊಟ್ಟಿಗೆ ಯಾವ ರೀತಿಯಾಗಿ ಮಿಶ್ರಣ ಮಾಡಬೇಕು, ಆ ಡಾಕ್ಟರ್ ಸಾಯಿಲ್ ಅಂತ ಹೇಳುವಂತದ್ದನ್ನು ಆ ದ್ರವವನ್ನು ಯಾವ ರೀತಿಯಾಗಿ ಮಿಶ್ರಣ ಮಾಡಿ ಯಾವ ರೀತಿಯಾಗಿ ಗಿಡಗಳಿಗೆ ಹಾಕಬೇಕು ಎಂಬುದನ್ನು ಗಮನಿಸ್ತಾ ಬರುವ. ರೈತ ಮಿತ್ರರೇ, ನಾವೀಗ ಗಮನಿಸ್ಲಿಕ್ಕಿರುವಂಥದ್ದು ಯಾವ ರೀತಿಯಾಗಿ ಡಾಕ್ಟರ್ ಸಾಯಿಲ್ ಅನ್ನು ಬಳಕೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ಬಳಕೆ ಮಾಡುವಂತಹ ಡಾಕ್ಟರ್ ಸಾಯಿಲು 5 ಲೀಟರ್ ಕ್ಯಾನ್ಗಳಿಂದ ಪ್ರಾರಂಭ ಆಗ್ತಾ ಹೋಗ್ತದೆ. ಅದನ್ನು ಯಾವ ರೀತಿಯಾಗಿ ಮಿಶ್ರಣ ಮಾಡಿ ಯಾವ ರೀತಿಯಾಗಿ ಹಾಕಬೇಕು ಅಂತೇಳಿ ತಿಳಿಸ್ತಾ ಹೋಗ್ತಾರೆ. ಒಂದು ಡಾಕ್ಟರ್ ಸಾಯಿಲ್ ಅನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ತಾವು ಎಲ್ಲಿಂದ ಪಡ್ಕೊಳ್ತೀರಿ? ನಾವು ಅಂದ್ರೆ ನಮ್ಮದೇ ಆದಂತ ಈಶ್ವರ ಮಂಗಲದಲ್ಲಿ ಒಡಿಯೂರು ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಬ್ಯಾಂಕ್ ಉಂಟು, ಸಹಕಾರಿ ಸಂಘ ಉಂಟು. ಅಲ್ಲಿ ಹತ್ತಿರದಲ್ಲಿ ಒಂದು ಡಾಕ್ಟರ್ ಸಾಯಿಲ್ ಕೊಡುವಂತ ಶಾಪಿನ ಹಾಗೆ ಒಂದು ವ್ಯವಸ್ಥೆ. ಅಲ್ಲಿಂದ ನಾವು ಇಲ್ಲಿ ಈಶ್ವರ ಮಂಗಲದಿಂದ ಖರೀದಿಸ್ತೀರಿ. ತಾವು ಈಶ್ವರ ಮಂಗಲದಲ್ಲಿ ಪೋಸ್ಟ್ ನಲ್ಲಿ ಇದ್ದೀರಾ? ಅಂದ್ರೆ ನಾನು ಒಡಿಯೂರು ಗ್ರಾಮಾಭಿವೃದ್ಧಿ ಯೋಜನೆಯ ಈಶ್ವರ ಮಂಗಲ ವಲಯ ಅಧ್ಯಕ್ಷರು, ಅದೇ ರೀತಿ ಕಾವು ಗ್ರಾಮ ಘಟ ಸಮಿತಿ ಅಧ್ಯಕ್ಷರು ಆಗಿದ್ದೇನೆ. ಆದ ಕಾರಣ ನಮಗೆ ಒಡಿಯೂರು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇದ್ದ ಕಾರಣ ಈ ಡಾಕ್ಟರ್ ಸಾಯಿಲ್ ಅನ್ನ ಎಲ್ಲ ಬೆನಿಫಿಟ್ಸ್ಗಳು ಗೊತ್ತಾಯ್ತು ಅಂದ್ರೆ. ಎಸ್, ಖಂಡಿತವಾಗಿ ಡಾಕ್ಟರ್ ಸಾಯಿಲ್ ಅನ್ನು ಪಡ್ಕೊಳ್ತೀರಿ. ಪಡ್ಕೊಂಡ ನಂತರ ಯಾವ ರೀತಿಯಾಗಿ ಆ ಗಿಡಗಳಿಗೆ ಸಿಂಪಡಣೆ ಮಾಡುವಂತದ್ದು? ಸರಿ, ನಾವು ಫಸ್ಟ್ಗೆ ಡಾಕ್ಟರ್ ಸಾಯಿಲ್ ತಗೊಂಡು 5 ಲೀಟರ್ ನ ಕ್ಯಾನ್ ಕೊಡ್ತಾರೆ. 5 ಲೀಟರ್ ನ ಕ್ಯಾನ್ ಅನ್ನು ಎರಡು ಡ್ರಮ್ಮಿಗೆ ಎರಡೂವರೆ ಲೀಟರ್ನಾಗೆ ಒಂದು ಡ್ರಮ್ಮಿಗೆ ಹಾಕಿ ಅದಕ್ಕೆ ಫುಲ್ ನೀರ್ ಹಾಕಿ, ಒಂದು ಡ್ರಮ್ ನೀರ್ ಹಾಕಿ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ನಾಗೆ ನಾವು ಹಾಕ್ತಾ ಬರ್ತೇವೆ. ಅಡಿಕೆ ಮರದ ಗಿಡಕ್ಕೆ ಹಾಕ್ತಾ ಬರ್ತೇವೆ ಒಂದೊಂದು ಲೀಟರ್ ಹಾಗೆ. ಈಗ ಒಂದು ವೇಳೆ ತೆಂಗಿನ ಮರಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ಅದನ್ನು ಹಾಕ್ಬೋದಾ? ಹಾ, ತೆಂಗಿನ ಮರಕ್ಕೆ ಸಹ ಹಾಕ್ಬಹುದು. ಅಂದ್ರೆ ತೆಂಗಿನ ಮರಕ್ಕೆ ಹಾಕುವಾಗ
ಅದನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಅಂದ್ರೆ ಒಂದು ಲೀಟರ್ ಇದೆ, ಎರಡು ಲೀಟರ್ ಹಾಕ್ಬೇಕಂತ. ಓಕೆ, ಈಗ ನೀವಾಗ್ಲೇ ಹೇಳ್ತಾ ಹೋದ್ರಿ ಎರಡೂವರೆ ಲೀಟರ್ ಆಗಿ ಹಾಕ್ಬೇಕು. ಒಂದು 5 ಲೀಟರ್ ಒಮ್ಮೆಲೆ ಹಾಕಿ ಅದನ್ನು ಡಬಲ್ ಮಾಡ್ಲಿಕ್ಕೆ ಆಗುದಿಲ್ವಾ? 5 ಲೀಟರ್ ಒಮ್ಮೆಲೆ ಹಾಕಿ ಡಬಲ್ ಮಾಡಬಹುದು. ಮಾಡಬಹುದು ಅಲ್ಲ, ನೀವು ಹೇಳ್ತಾ ಹೋದ್ರಿ ಎರಡೂವರೆ ಲೀಟರ್ ಅಂದ್ರೆ ಡ್ರಮ್ ಅಲ್ಲಿ ಹಿಡಿಯುವುದು ಅಷ್ಟೇ ಮಾಡಬಹುದು ಅಂತ ಹೇಳಿ. ಈಗ 2.5 ಲೀಟರ್ ಅಂತ ಹೇಳಿ ಹಾಕ್ತೀರಿ, ಆ 2.5 ಲೀಟರ್ ಎಷ್ಟು ನೀರು ಮಿಕ್ಸ್ ಮಾಡಬೇಕು? ಅದಕ್ಕೆ ಒಂದು 200 ಲೀಟರ್ ಅಷ್ಟು ನೀರು. 200 ಲೀಟರ್ ಅಂತ ಹೇಳಿ ಅಂದ್ರೆ ಈಗ 5 ಲೀಟರ್ ಅಂತ ಹೇಳಿ ಆದ್ರೆ ಸುಮಾರು 400 ಲೀಟರ್ ನೀರು ಹಾಕ್ಬೇಕು ಅಂತ ಹೇಳಿ. ಎಸ್, ಹಾಕಿದ ನಂತರ ನೀವು ಒಂದು ಅಂದಾಜು ಪ್ರಕಾರವಾಗಿ 1 ಲೀಟರ್ ಅನ್ನು ಗಿಡಕ್ಕೆ ಹಾಕುವಂತದ್ದು ಅಂತ. ಅಂದ್ರೆ ಅದ್ರ ಬುಡಕ್ಕೆ ಹಾಕ್ಬೇಕಾ? ಬುಡ ಬಿಟ್ಟು ಸ್ವಲ್ಪ ಒಂದು ಫೀಟ್ ಇಂದ ಸ್ವಲ್ಪ ದೂರ ಹಾಕ್ಬೇಕು. ಓಕೆ, ಒಂದೇ ಜಾಗದಲ್ಲಿ ಹಾಕುದು, ಸುತ್ತ ಹಾಕ್ಲಿಕ್ಕಿಲ್ಲ. ಯಾವ್ದೋ ಒಂದು ಪ್ಲೇಸ್ ಹಾಕಿದ್ರೆ ಅದೇ ಒಂದು ಜಾಗದಲ್ಲಿ ಹಾಕುವಂತದ್ದು. ಓಕೆ, ಮತ್ತೆ ಹಾಕಿದ ನಂತರ ನಾವು ಅದಕ್ಕೆ ಸೊಪ್ಪು ಅಂದ್ರೆ ಸೊಪ್ಪು ಮತ್ತೆ ಗೊಬ್ಬರ ಎಲ್ಲ ಹಾಕಿದ್ರೆ ಒಳ್ಳೇದಾಗ್ತದೆ. ಅಂದ್ರೆ ಅದರಲ್ಲಿ ಎರೆಹುಳು ಜಾಸ್ತಿ ಉತ್ಪತ್ತಿ ಆಗ್ತದೆ. ಉತ್ಪತ್ತಿ ಆಗುವಾಗ ಈ ಎರೆಹುಳಿಗೆ ಕೆಲಸ ಬೇಕಲ್ಲ, ಅದಕ್ಕೆ ಬೇಕಾಗಿ ಸೊಪ್ಪು ಮತ್ತೆ ಗೊಬ್ಬರ ಎಲ್ಲ ಇದ್ರೆ ಒಳ್ಳೆ ಇಳುವರಿ ಆಗ್ತದೆ ಅಂತ ಹೇಳಿ. ಎಸ್, ಗಮನಿಸ್ಬೇಕು ಏನು ಅಂತ ಹೇಳಿದ್ರೆ ಆ ಒಂದು ಅಡಿಕೆ ಮರದ ಬೀಳುವಂತಹ ಆ ಸೋಗೆ ಇರ್ಬೋದು, ಗರಿ ಇರ್ಬೋದು, ಅದೇ ರೀತಿಯಾಗಿ ಕಾಡುಗಳಿಂದ ಇರುವಂತಹ ಸೊಪ್ಪುಗಳನ್ನ ಇರ್ಬೋದು, ಅದನ್ನು ಮಾತ್ರ ಬಳಕೆ ಮಾಡಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ತಿಳಿಸಬಹುದು. ನಾವು ಗಮನಿಸ್ತಾ ಇದ್ದೇವೆ ಆ ಗಿಡಗಳಿಗೆ ಯಾವ ರೀತಿಯಾಗಿ ಹಾಕಬೇಕು ಅಂತ ಹೇಳುವಂಥದ್ದು. ನೋಡಿ, ಆ ಪಾಟಿಯಲ್ಲಿ ನಾವು 2.5 ಲೀಟರ್ನಷ್ಟು ಇರುವಂತಹ ಆ ಒಂದು ಡಾಕ್ಟರ್ ಸಾಯಿಲ್ಗೆ 200 ಲೀಟರಷ್ಟು ಇರುವಂಥ ನೀರನ್ನು ಸಜ್ಜು ಮಾಡಿರ್ತಾರೆ. ಆ 200 ಲೀಟರಷ್ಟು ಇರುವಂಥ ನೀರನ್ನು ಯಾವ ರೀತಿಯಾಗಿ ಗಿಡಕ್ಕೆ ಹಾಕಬೇಕು ನೋಡ್ತಾ ಹೋಗ್ಬೋದು. ಒಂದೇ ಬದಿಗೆ ಹಾಕಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಸುತ್ತಲೂ ಹಾಕಬೇಕಾದಂಥ ವ್ಯವಸ್ಥೆ ಇರುವುದಿಲ್ಲ. ಕೇವಲ ಒಂದು ಬದಿಗೆ ಹಾಕಿದ ನಂತರವಾಗಿ ಅದರ ಮೇಲೆ ಆ ತಲೆಗೆರೆಗಳು ಅಥವಾ ಈ ಅಡಿಕೆ ಗಿಡದ ಗರಿಗಳನ್ನು ಹಾಕಿದರೆ ಸಾಕು, ನೇರವಾಗಿ ಫಲ ಕೊಡ್ತದೆ. ಎಸ್, ಗಮನಿಸೋಗಿ. ಡಾಕ್ಟರ್ ಸಾಯಿಲ್ ಅನ್ನು ಹಾಕಿ ಆಯ್ತು ಗಿಡಕ್ಕೆ, ತದನಂತರವಾಗಿ ಬೇರೆ ಯಾವ್ದಾರು ಹಾಕ್ಬೇಕು ಅಂತ ಹೇಳಿದ್ಯಾ? ಫಾಸ್ಫೇಟ್ ಹಾಕ್ಬೇಕು. ಹೇಗೆ ಹಾಕ್ತೀರಿ ಅದನ್ನು? ಡಾಕ್ಟರ್ ಸಾಯಿಲ್ ಹಾಕಿ 20 ದಿನ ಆದ ನಂತರ ಫಾಸ್ಫೇಟ್ ಹಾಕುದು. ಫಾಸ್ಫೇಟ್ ಹಾಕುವಾಗ 1 ಲೀಟರ್ನ ಕ್ಯಾನ್ ಅನ್ನು 2 ಡ್ರಮ್ಮಿಗೆ, ಒಂದು ಡ್ರಮ್ಮಿಗೆ ಹಾಕುವಾಗ 1/2 ಲೀಟರ್ ಫಾಸ್ಫೇಟ್, ಆಮೇಲೆ 5 ಕೆಜಿ ನೆಲಗಡಲೆ ಹಿಂಡಿ, 50 ಕೆಜಿ ಸೆಗಣಿ, ಇದನ್ನು 200 ಲೀಟರ್ನ ಡ್ರಮ್ಮಿನಲ್ಲಿ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 1 ಲೀಟರ್ ದೂರದಲ್ಲೇ ಹಾಕಬೇಕು. ಈಗ ಮಿಶ್ರಣ ಮಾಡಿ ಎಷ್ಟು ದಿವಸ ಇಡಬೇಕು ಹಾಗೇನಾದ್ರು ಇದೆಯಾ ಅಥವಾ ನೇರವಾಗಿ ಹಾಕೋ? ಮಿಶ್ರಣ ಮಾಡಿ 5 ದಿವಸ ನಾವು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅದನ್ನು ಕಲಕಬೇಕು, ಮಿಕ್ಸ್ ಮಾಡಬೇಕು. ಕಲಕಿ 5 ದಿನ ಕಳೆದ ನಂತರ 6ನೇ ದಿನ ಗಿಡಕ್ಕೆ 1 ಲೀಟರ್ನಾಗೆ ಹಾಕುತ್ತಾ ಬರಬೇಕು. ಓಕೆ, ಅದನ್ನು ಹಾಕುವಂಥದ್ದು ಸುತ್ತಲೂ ಹಾಕುವಂಥದ್ದು ಹೇಗೆ? ಅದನ್ನು ಸಹ ನಾವು ಒಂದು ಗಿಡದ ಒಂದೇ ಸೈಡಿಗೆ ಅಂದ್ರೆ ಡಾಕ್ಟರ್ಸ್ ಎಲ್ಲ ಹಾಕಿದಲ್ಲಿ ಹಾಕಬೇಕು ಅಂತ ಇಲ್ಲ, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಒಂದೇ ಸೈಡಿಗೆ ಹಾಕಬೇಕು. ತದನಂತರವಾಗಿ ನೆಕ್ಸ್ಟ್ ಏನು ಹಾಕಬೇಕು? ಅದ ನಂತರ ಮತ್ತೆ 20 ದಿವಸ ಆದ ನಂತರ ಪೊಟ್ಯಾಷ್ ಬಳಕೆ ಮಾಡಬೇಕು. ಪೊಟ್ಯಾಷ್ ಸಹ ಹಾಗೆಯೇ 1 ಲೀಟರ್ನ ಡಬ್ಬದಲ್ಲಿ 1/2 ಲೀಟರ್ ಪೊಟ್ಯಾಷ್ ಹಾಕಿ 1 ಡ್ರಮ್ಮಿಗೆ 5 ಕೆಜಿ ನೆಲಗಡಲೆ ಹಿಂಡಿ, ಆಮೇಲೆ 50 ಕೆಜಿರಷ್ಟು ಒಂದು ಸೆಗಣಿ ಹಾಕಿ ಅದನ್ನು ಮಿಶ್ರಣ ಮಾಡಿ 5 ದಿನ ಕಳೆದ ನಂತರ ಬೆಳಿಗ್ಗೆ ಸಂಜೆ ಒಮ್ಮೆ ಮಿಶ್ರಣ ಮಾಡಬೇಕು. 5 ದಿನ ಕಳೆದ ನಂತರ ಅದನ್ನು ಪ್ರತಿ ಗಿಡಕ್ಕೆ 1 ಲೀಟರ್ನಾಗೆ ಹಾಕ್ತಾ ಬರಬೇಕು. ಒಂದು ಬ್ಯಾಚ್ ಹಾಕುವಾಗ ನಮಗೆ ಈ 3 ಡಾಕ್ಟರ್ ಸಾಯಿಲ್, ಆಮೇಲೆ ಪೊಟ್ಯಾಷ್, ಆಮೇಲೆ ಫಾಸ್ಫೇಟ್, 3 ಬಗೆಯನ್ನು ಹಾಕ್ತಾ ಬರಬೇಕು. ಹಾಕ್ತಾ ಬಂದ ನಂತರ ಪುನಃ 4 ತಿಂಗಳು ಕಳೆದ ನಂತರ ಮತ್ತೊಮ್ಮೆ ಅದೇ ರೀತಿ ಮೂರು ಬಗೆಯನ್ನು ಹಾಕ್ತಾ ಬರಬೇಕು. ಈಗ ನಮಗೆ ಕಾಣಿಸ್ತಾ ಇದೆ, ಇದು ಯಾವುದು? ಇದು ಪೊಟ್ಯಾಷ್.
ಪೊಟ್ಯಾಶ್ ಎಷ್ಟು ಗಮನಿಸ್ತಾ ಹೋಗ್ಬೋದು ಸಂಪೂರ್ಣವಾಗಿ ಮುಚ್ಚಿರುವಂಥದ್ದು. ಆದರೆ ಒಂದು ಬದಿಯಲ್ಲಿ ತೆರೆದಿರುವಂಥ ತೆರೆದಿರಬೇಕು ಅಂತ ಹೇಳಿದ್ಯಾ ಅಥವಾ ತೆರೆದಿರಬೇಕು ಅಂತ ಹೇಳಿದ್ದಾರೆ. ಅದು ಅಂದರೆ ಅದಕ್ಕೆ ಗಾಳಿ ಜಾಸ್ತಿ ಬರ್ತಾ ಇರಬೇಕು ಅಂದರೆ ಅದರ ವಾಸನೆ ಎಲ್ಲ ಹೋಗ್ತಾ ಇರ್ತದೆ ಅಲ್ಲ, ಅದಕ್ಕೆ ಜಾಸ್ತಿಯಾಗಿ ಗಾಳಿ ಆ ಒಂದು ಗಾಳಿ ಪಡೆದ ಕೂಡಲೇ ಅದು ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗ್ತದೆ, ಅದು ಅದರ ಒಂದು ಪವರನ್ನು ಅದು ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಮೂಲಕವಾಗಿ ಸಜ್ಜಾಗಿರುವಂತಹ ಇದ್ಯಾವುದರದ್ದು ಪೊಟ್ಯಾಶ್, ಪೊಟ್ಯಾಶಿನ ಮಿಶ್ರಿತವಾಗಿರುವಂತಹ ನಾವಿಲ್ಲಿ ಗೊಬ್ಬರವನ್ನು ಕಾಣಿಸ್ತಾ ಹೋಗ್ಬೋದು. ಈಗ ಸುಮಾರು ಎಷ್ಟು ದಿವಸ ಆಯ್ತು ಇದಕ್ಕೆ? ಇದಕ್ಕೆ 5 ದಿವಸ ಆಯ್ತು. 5 ದಿವಸ ಆಯ್ತು. ಈಗ ಯಾವಾಗ ಇವತ್ತು ಹಾಕ್ಲಿಕ್ಕೆ ಅಂತಾರೆ? ಇವತ್ತು ಅಥವಾ ನಾಳೆಯಲ್ಲಿ ಹಾಕ್ಬೋದು, ನಾಳೆ ಹಾಕ್ಲಿಕ್ಕೆ ಸಾಧ್ಯ. ನೋಡ್ತಾ ಹೋಗ್ಬೋದು ಈ ರೀತಿಯಾಗಿ ಮಿಶ್ರಣ ಆಗ್ತಾ ಹೋಗ್ತದೆ. ಇದು ಅಳಡಿಸುವಂಥದ್ದು ಗಮನಿಸ್ತಾ ಹೋಗ್ಬೋದು ನೋಡಿ. ಇದಕ್ಕೆ ಯಾವ್ದಕ್ಕೆಲ್ಲ ಮಿಕ್ಸ್ ಆಗಿದೆ ಹೇಳಿದ್ದು? ನೆಲಗಡಲೆ ಹಿಂಡಿ 50 ಕೆಜಿ, ಇದು ಸೆಗಣಿ, ಆಮೇಲೆ ಪೊಟ್ಯಾಶ್, ಪೊಟ್ಯಾಶ್ ಓಕೆ 1/2 ಲೀಟರ್ ನೋಡಿ. ಎಸ್, ಇದು ಕ್ಲೀನ್ ಆಗಿದೆ ಈಗ. ಓಕೆ, ಈ ರೀತಿ ಮಾಡೋದಕ್ಕೂ ಅದೇ ರೀತಿಯಾಗಿ ನಾವು ಭಾಳ ಹಿಂದಿನ ಇದರಲ್ಲಿ ನಾವು ಹಾಕ್ತಿದ್ದೆವು ಅದು ತೆಂಗಿನ ಇದರಲ್ಲಿ ಏನು ಕೊಟ್ಟಿಗೆಯಲ್ಲಿ ಗೊಬ್ಬರಗಳು ರೆಡಿಯಾಗಿರ್ತದೆ, ಅದನ್ನು ನೇರವಾಗಿ ಗಿಡಕ್ಕೆ ಹಾಕ್ತೇವೆ. ಇದರಿಂದ ಆಗುವಂಥದ್ದಕ್ಕೆ ಏನು ಬದಲಾವಣೆಗಳನ್ನು ಕಾಣ್ಬೋದು ಅಥವಾ ಬೆನಿಫಿಟ್ಸನ್ನು ಕಾಣ್ಬೋದು? ಅಂದರೆ ಗೊಬ್ಬರ ಸಹ ನಮಗೆ ಬೇಕಾಗ್ತದೆ. ಅಂದರೆ ಇದು ಡಾಕ್ಟರ್ ಸಾಯಿಲ್ ಹಾಕಿದ ನಂತರ, ಈ ಪೊಟ್ಯಾಶ್ ಆಮೇಲೆ ಫಾಸ್ಫೇಟ್ ಹಾಕಿದ ನಂತರ, ಈ ನಮ್ಮ ಮರದ ಗಿಡದ ಅಡಿಯಲ್ಲಿ ಜಾಸ್ತಿ ಮೃದುವಾಗಿರ್ತದೆ, ಆಮೇಲೆ ಎರೆಹುಳು ಎಲ್ಲ ಜಾಸ್ತಿ ಉತ್ಪತ್ತಿಯಾಗಿ ಮತ್ತು ಇದು ಗಿಡ ಬೇರುಗಳಿಗೆಲ್ಲ ಒಳ್ಳೆಯ ರೀತಿಯ ಇದು ಇಳುವರಿ ಕೊಡ್ಲಿಕ್ಕೆ ಅದಕ್ಕೂ ತಾಕತ್ತು ಬರ್ತದೆ, ಮಣ್ಣೆಲ್ಲ ಇದಿರ್ತದೆ. ಎಸ್ ಎಸ್, ಖಂಡಿತವಾಗಿಯೂ ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡೋದ್ರಿಂದ ಯಾವ ರೀತಿಯಾಗಿ ಇವರಿಗೆ ಲಾಭ ಆಗಿದೆ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ರಾಸಾಯನಿಕದಿಂದ ಸಮಸ್ಯೆ ಆಗೋದು ತಪ್ಪಿದಂತೆ. ಹಾಗಾದರೆ ರಾಸಾಯನಿಕ ಅಂತ ಹೇಳುವಂಥದ್ದು ಎಷ್ಟು ಮಾರಕವಾಗಿತ್ತು ನಿಮಗೆ? ಅಂದರೆ ನಮಗೆ ಈ ರಾಸಾಯನಿಕ ಅಂದರೆ ಗಿಡಗಳೆಲ್ಲ ಕೆಂಪು ಕೆಂಪಾಗಿ ಹಾಕುವ ಟೈಮಿನಲ್ಲಿ ಗಿಡಗಳೆಲ್ಲ ಕೆಂಪಾಕಿ ಕೆಂಪಾಗಿ ಅದರ ಬೇರುಗಳೆಲ್ಲ ಸ್ವಲ್ಪ ನಾಶ ಆಗ್ತಾ ಇತ್ತು. ಅಂದರೆ ಈ ಹೇಗೆ ಅನುಭವಕ್ಕೆ ಬಂತು ನಾಶ ಆಗ್ತದೆ ಸಮಸ್ಯೆ ಆಗ್ತದೆ ಅಂತ? ಬೇರಿನಲ್ಲಿ ನೋಡುವಾಗ ಒಂದು ಕೆಂಪಾಗಿ ಕೊಳೆತ ರೀತಿಯಲ್ಲಿ ಇರ್ತದೆ. ಗಿಡದ ಬೇರುಗಳು ಕೆಂಪಾಗಿ ಹಾಳಾಗುವಂಥದ್ದು, ಗಿಡದ ಜೀವಿತಾವಧಿ ಕಡಿಮೆ ಆಗುವಂಥ ರೀತಿಯಲ್ಲಿ ಕಾಣ್ತಾ ಇತ್ತು. ಎಸ್, ಅದರ ನಂತರವಾಗಿ ಈ ರೀತಿಯಾಗಿ ಡಾಕ್ಟರ್ ಸಹ ಇಲ್ಲಿ ಬದಲಾವಣೆ ಮಾಡಿದ್ದು. ಕಂಪೇರ್ ಮಾಡಿದ್ರೆ ಈಗ ರಾಸಾಯನಿಕ ನಾನು ಬಳಸ್ತಾ ಇದ್ದೆ ಆ ಸಮಯದಲ್ಲಿ ಆ ಸಮಯದ ಖರ್ಚಿಗೂ, ಅದೇ ರೀತಿಯಾಗಿ ಸಾವಯವದ ಮೂಲಕವಾಗಿ ಡಾಕ್ಟರ್ಸ್ ಎಲ್ಲ ಉಪಯೋಗ ಮಾಡ್ತಿದ್ದೇನೆ, ಇದರ ಖರ್ಚು ಕಂಪೇರ್ ಮಾಡಿದರೆ ಯಾವುದು ಕಡಿಮೆ? ಅಂದರೆ ನಮಗೆ ಡಾಕ್ಟರ್ಸ್ ರಾಸಾಯನಿಕ ಹಾಕುವಾಗ ಅದಕ್ಕೆ ಜನಗಳೆಲ್ಲ ಬೇಕಾಗ್ತದೆ. ಅಂದರೆ ಅದನ್ನು ತಂದು ಹಾಕಲಿಕ್ಕೆ ಅದೆಲ್ಲ ಆಳುಗಳನ್ನು ಜಾಸ್ತಿ ಮಾಡಬೇಕಾಗ್ತದೆ. ಅಂದರೆ ಡಾಕ್ಟರ್ಸ್ ಆಯಿಲ್ ಹಾಕಿದ ನಂತರ ಡಾಕ್ಟರ್ಸ್ ಆಯಿಲ್ ಹಾಕಲಿಕ್ಕೆ ನಾವೇ ಗಂಡ ಹೆಂಡತಿ 2 ಜನ ಇದ್ದರೆ ನಮಗೆ ಅದು 1 ಡ್ರಮ್ಮಿನಲ್ಲಿ ಫುಲ್ ಮಾಡಿ 1 ಲೀಟ್ರ್ ನಮಗೆ ಒಂದು ಡ್ರಮ್ ಇದ್ದರೆ ಅದನ್ನು 1 ಗಂಟೆ 1.5 ಗಂಟೆಯಲ್ಲಿ ನಮಗೆ ಹಾಕಿ ಆಗ್ತದೆ. ಹಾಂ, ಇಲ್ಲದಿದ್ದರೆ ಕೆಲಸದವರಾದರೆ ಒಂದು ವೇಳೆ ಅವರನ್ನು ಮಾಡಿದರೆ ಒಂದು ದಿವಸ ಅಲ್ಲ ಈಗ 1 ಲೀಟ್ರ್ ಹಾಕಿ ಅಂತ ಹೇಳಿದರೆ ಅದು 2-3 ಲೀಟ್ರ್ ಹಾಕಿ ಬೇಗ ಮುಗಿಸಿ ಹೋದರೆ ನಮಗೆ ಲಾಸ್ ಆಗ್ತದಲ್ಲ. ಅದಕ್ಕೆ ಬೇಕಾಗಿ ನಾವೇ ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ. ನಮಗೆ ರೈತರ ತೋಟವನ್ನು ರೈತರೇ ನೋಡಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಆಗಿರುವಂತಹ ಸಾವಯವ, ಖಂಡಿತವಾಗಿಯೂ ಸಾವಯವ ಮಾಡಿದರೆ ಖಂಡಿತವಾಗಿಯೂ ಕೃಷಿಕನಿಗೆ ಸಾವಿಲ್ಲ ಅಂತ ಹೇಳುವಂಥದ್ದು ನೇರವಾಗಿರುವ ಮಾತು. ವೀಕ್ಷಕರೇ, ಪರಮ ಪೂಜ್ಯ ಒಡಿಯೂರು ಸ್ವಾಮೀಜಿಯವರ ಆಲೋಚನೆ ಏನು ಅಂತ ಹೇಳಿದರೆ, ರಾಸಾಯನಿಕ ಮುಕ್ತ ಭೂಮಿ ಆಗಬೇಕು. ರಾಸಾಯನಿಕ ಮುಕ್ತ ಭೂಮಿ ಯಾವಾಗ ಆಗ್ತೋ ಆಗ ಕೃಷಿಕ ಖಂಡಿತವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾಗುವುದಿಲ್ಲ. ಹಾಗಾಗಿ ಇವರಿಗೂ ಕೂಡ, ಈ ರೈತ ಮಿತ್ರರಿಗೂ ಕೂಡ ಖಂಡಿತವಾಗಿಯೂ ಒಡಿಯೂರು ಸ್ವಾಮೀಜಿಯವರ ಅನುಗ್ರಹದಿಂದ, ಒಡಿಯೂರು ಸ್ವಾಮೀಜಿಯವರ ದಯದಿಂದ ಬದಲಾಗಿದ್ದಾರಂತೆ. ಯಾವ ರೀತಿಯಾಗಿ ಅವರ ಅನುಗ್ರಹ ಇದೆ ಕೇಳ್ತಾ ಬರುವ. ಎಸ್, ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಆಶೀರ್ವಾದದ ಪ್ರಕಾರ, ಅಂದರೆ ನಾವೊಂದು ಆಶೀರ್ವಾದ ಒಂದು ವಿಚಾರವನ್ನು ತಿಳಿಸುವಾಗ
ಆ ವಿಚಾರವನ್ನು ಯಾವ ರೀತಿ ತಿಳಿಸಿದ್ದಾರೆ ಅಂದರೆ ನಾವು ನಮ್ಮ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಅವರು ತಿಳಿಸಿದ್ದಾರೆ. ತಿಳಿಸಿದ್ದಾರೆ ಅಂದರೆ ನಾವು ಈಗ ಅದನ್ನು ಬಳಕೆ ಮಾಡುವಂಥದ್ದು ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಅಂದರೆ ಒಬ್ಬರು ಹೇಳಿದರು ಅದನ್ನು ನಾವು ಮಾಡಿದ್ದೇವೆ ಅಂತ ಆಗಬಾರ್ದು. ಅದಕ್ಕೆ ಬೇಕಾಗಿ ನಾನು ಸರಿಯಾದ ರೀತಿಯಲ್ಲಿ ವರ್ಷದಲ್ಲಿ ಮೂರು ಸಲ ಹಾಕ್ತಾ ಬಂದಿದ್ದೇನೆ. ಅಂದರೆ ನಾವು ಅದನ್ನು ಅದರ ಫಲಿತಾಂಶ ನಮಗೆ ಸಿಕ್ಕಬೇಕಿದ್ರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಅಂದರೆ ಮೂರು ಸಲ ವರ್ಷಕ್ಕೆ ಹಾಕೋದಾದರೆ ಅದನ್ನು ಸರಿ ಮೂರು ಸಲ ಹಾಕಬೇಕು. ನಾವು ಹಾಕದೆ ಸುರಿ ಹೋಗಿ ಡಾಕ್ಟರ್ ಸಲ ಹಾಕಿದ್ದೇನೆ ಇಲ್ಲಾದರೆ ಫಾಸ್ಫೇಟ್ ಹಾಕಿದ್ದೇನೆ ಪೊಟಾಸಿ ಹಾಕಿದ್ದೇನೆ ಅಂತೇಳಿ ನಾವು ಒಂದು ಸಲ ಹಾಕಿ ಮತ್ತು ಒಂದು ಇದು ಇಲ್ಲಾದರೆ ಎರಡು ಸಲ ಹಾಕಿ ನನಗೆ ಫಸಲು ಬರಲಿಲ್ಲ ಹಾಗೆ ಬರಲಿಲ್ಲ ಹೀಗೆ ಬರಲಿಲ್ಲ ಅಂದರೆ ಅದು ಸರಿ ಆಗ್ತದ? ಅದಕ್ಕೆ ಬೇಕಾಗಿ ನಾವು ಆ ಹೇಳಿದ ವಿಚಾರವನ್ನು ಸರಿಯಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಅದಕ್ಕೆ ಬೇಕಾಗುವ ಹಾಗೆ ಇದು ಬಳಕೆಯನ್ನು ಮಾಡಬೇಕು. ಮಾಡಬೇಕು. ಕೇವಲ ಡಾಕ್ಟರ್ ಸಾಯಿಲ್ ಮಾತ್ರ ಹಾಕಿದರೆ ಅಂತ, ಈಗ ನೀವು ಫಾಸ್ಫೇಟ್ ಹಾಕ್ತೀರಿ ಅಥವಾ ಬೇರೆ ರೀತಿಯಲ್ಲಿ ಮಿಶ್ರಣ ಮಾಡಿ ಹಾಕ್ತೀರಿ, ಇದರ ಬದಲಿಗೆ ಕೇವಲ ಡಾಕ್ಟರ್ ಸಾಯಿಲನ್ನು 5 ಲೀಟರ್ಗೆ 400 ಲೀಟರ್ ಮಾಡಿ ಹಾಕ್ತೇನೆ ಅಂತ ಹೇಳಿದಂಥ ಕೃಷಿಕರಿಗೆ ಹೇಗಿದೆ ಬೆನಿಫಿಟ್ಸ್ಗಳು ಕಾಣಬಹುದು? ಅಂದರೆ ನಮಗೆ ದೊಡ್ಡ ಮಟ್ಟಿನಲ್ಲಿ ರಾಸಾಯನಿಕ ಹಾಕೋದ ಬದಲು ಅಂದರೆ ಈ ಡಾಕ್ಟರ್ ಸಾಲ ಹಾಕಿದರೆ ನಮಗೆ ಕಡಿಮೆ ರೀತಿಯಲ್ಲಿ ಖರ್ಚು ಎಲ್ಲ ಆಗ್ತದೆ. ಕೇವಲ ಡಾಕ್ಟರ್ ಸಾಯಿಲ್ ಮಾತ್ರ ಹಾಕಿದರೆ, ಈಗ ನೀವು ಫಾಸ್ಫೇಟ್ ಹಾಕ್ತೀರಿ ಅದೇ ರೀತಿಯಾಗಿ ಇನ್ನೊಂದು ರೀತಿಯ ಬೇರೆ ಬೇರೆ ರೀತಿಯ ಮಿಶ್ರಣಗಳನ್ನು ಮಾಡಿ ನೆಲಗಡಲೆ ಮಿಶ್ರಣ ಮಾಡಿ ಎಲ್ಲ ಹಾಕ್ತೀರಿ, ಕೇವಲ ಡಾಕ್ಟರ್ ಸಾಯಿಲ್ ಮಾತ್ರ ಹಾಕಿದರೆ? ಕೇವಲ ಡಾಕ್ಟರ್ ಸಾಯಿಲ್ ಹಾಕಿದ್ರೂ ಅದರಲ್ಲಿ ಅಷ್ಟೇ ಪ್ರಬಲವಾದ ಇದಿರ್ತದೆ, ಬೆನಿಫಿಟ್ ಸಿಗ್ತದೆ ಅಷ್ಟು. ಡಾಕ್ಟರ್ ಸಾಯಿಲ್ ಅದರಲ್ಲಿ ಇರ್ತದೆ, ಅದರ ಎಲ್ಲ ಪೋಷಕಾಂಶಗಳೆಲ್ಲ ಅದರಲ್ಲಿ ಇರ್ತದೆ. ಎಸ್ ಓಕೆ. ನೀವೀಗ ಅಡಿಕೆಗೆ ಹಾಕುವಂಥದ್ದು ಗಮನಿಸ್ತಾ ಹೋಗ್ತೇವೆ, ತೆಂಗಿಗೂ ಹಾಕ್ತೀರಿ ಅಂತ ಹೇಳ್ತೀರಿ, ತದನಂತರವಾಗಿ ಬೇರೆ ಯಾವುದಕ್ಕಾರ ಹಾಕಬೇಕು ಅಂತ ಹಾಕ್ತೀರಾ? ಅಂದರೆ ಅದನ್ನು ತೆಂಗಿಗೂ ಹಾಕ್ಬೋದು, ಆಮೇಲೆ ತರಕಾರಿ ಉಂಟಲ್ಲ ತರಕಾರಿಗೆ ಅದಕ್ಕೆ ಎಲ್ಲ ಹಾಕ್ಬೋದು. ಅಂದರೆ ಈ ರೋಗಗಳೆಲ್ಲ ಕಡಿಮೆ ಆಗಿ ಒಳ್ಳೆ ರೀತಿಯ ತರಕಾರಿಗಳೆಲ್ಲ ನಮಗೆ ಸಿಗ್ತದೆ. ಆ ರೀತಿಯಲ್ಲಿ ತರಕಾರಿಗೆ ಸಹ ಬಳಸಬಹುದು. ಬಳಸಿದೀರಾ? ನಾವು ಅಂದರೆ ಈಗ ಒಂದು ಬಸಳೆ ಮಾಡಿದ್ದೇವೆ, ಅದಕ್ಕೆ ಈಗ ಡಾಕ್ಟರ್ ಸಾಯಿಲ್ ಹಾಕ್ತಾ ಇದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಆಗ್ತದೆ ಅಂತ ನೋಡ್ಬೇಕು ಅಂತ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರುವಂಥ ಪ್ರಾಡಕ್ಟ್ಗಳು ಇರ್ತಾ ಹೋಗ್ತದೆ, ಆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಬೇರೆ ಬೇರೆ ರೀತಿಯಂತ ಬದಲಾವಣೆ ಕಾಣ್ಬೋದು. ನಾವೀಗ ಭತ್ತಕ್ಕೆ ಹಾಕ್ಬೇಕು ಹೇಳಿದ್ರೆ, ಅಡಿಕೆಗೆ ಹಾಕ್ಬೇಕು ಹೇಳಿದರೆ, ತರಕಾರಿಗೆ ಹಾಕ್ಬೇಕು ಹೇಳಿದರೆ, ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥ ಸಿರಿಧಾನ್ಯಗಳ ಪ್ರಾಡಕ್ಟ್ಗಳಿಗೆ ಹಾಕ್ಬೇಕು ಅಥವಾ ಆ ಒಂದು ಉತ್ಪನ್ನಕ್ಕೆ ಹಾಕ್ಬೇಕು ಹೇಳಿದರೆ ಅದಕ್ಕೆ ಆದಂಥ ಬೇರೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಗಳು ಇರ್ತಾ ಹೋಗ್ತದೆ. ಆ ಮೂಲಕ ಹಾಕಿದರೆ ಇವರಿಗೆ ಆಗುವಂಥ ಖುಷಿ ಖಂಡಿತವಾಗಿ ತಮ್ಮೆಲ್ಲರಿಗೂ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡಿದ ನಂತರವಾಗಿ ಈ ಹಿಂದೆಗೂ ಈಗಕ್ಕೂ ಕಂಪೇರ್ ಮಾಡಿದರೆ ಖರ್ಚು ವೆಚ್ಚಗಳಲ್ಲಿ ಹೇಗೆ ಕಡಿಮೆ ಆಯಿತು? ಇದಕ್ಕೆ ಮುಂಚೆ ನಾವು ಹಾಕ್ತಾ ಇರುವಾಗ ಒಂದು 3 ಬಗೆಯ ರಾಸಾಯನಿಕ ಬಳಸ್ತಾ ಇದ್ದೇವೆ. ಅದಕ್ಕೆ ಸಾಧಾರಣ ಒಂದು 15,000 20,000 ಅಂದಾಜು ಆಗ್ತಾ ಇತ್ತು. ಅಂದರೆ 20,000 ರೂಪಾಯಿ ನಾವು ರಾಸಾಯನಿಕಗೆ ಕೊಡುವಾಗ ಅದಕ್ಕೆ ಲೇಬರ್ ಚಾರ್ಜ್ ಅಂದರೆ ಸಾಧಾರಣ ಒಂದು 10,000 15,000 ಅದಕ್ಕೆ ಆಗ್ತದೆ, ಅವರಿಗೆ ಆಗ್ತದೆ. ಟೋಟಲ್ ಒಂದು 30,000-40,000 ರೂಪಾಯಿ ಸರ ಅಂದಾಜು ಆಗಿದೆ. ಅಂದರೆ ಈಗ ಡಾಕ್ಟರ್ ಸಾಯಿಲ್ ಬಳಸಿದ ನಂತರ ನನಗೆ ಮೂರು ಸಲ ಅಂದರೆ 15,000-20,000 ಒಳಗೆ ನನಗೆ ಆಗಿದೆ, ಅರ್ಧಕ್ಕರ್ಧ ಕಡಿಮೆ ಆಗಿದೆ. 20,000 ಒಳಗೆ ನನಗೆ ಮೂರು ಸಲ ಮಿಶ್ರಣ ಮಾಡಿ ಹಾಕಬೇಕಾದ್ರೆ 3 ಸಲ ಅರ್ಥಾತ್ ವರ್ಷಕ್ಕೆ 3 ಬಾರಿ ಹಾಕುದು ಅಂತೇಳಿ ಆದರೆ ಸುಮಾರು 20,000 ರೂಪಾಯಿ ಅಗತ್ಯವಾಗಿ ಬೇಕಾಗುವಂಥದ್ದು. ಆದರೆ ರಾಸಾಯನಿಕ ಬಳಸ್ತಿರುವಾಗ ಸುಮಾರು 40,000ಕ್ಕಿಂತನೂ ಹೆಚ್ಚಾಗಿರುವಂತಹ ರಾಸಾಯನಿಕಕ್ಕೆ ಹಣ ಖರ್ಚಾಗ್ತಾ ಇತ್ತು. ಹಾಗಾದರೆ ಈ ಒಂದು ರೀತಿಯಾಗಿರೋ ಉಳಿತಾಯದಿಂದ ಒಬ್ಬ ಕೃಷಿಕರಿಗೆ ಹೇಗೆಲ್ಲ ಖುಷಿ ಆಗ್ಬೋದು? ಅಂದರೆ ಯಾವುದೇ ರೀತಿಯ ನಮಗೆ ಖರ್ಚು ಬೇರೆ ಇಲ್ಲ. ಅಂದರೆ ನಾವೇ ನಮ್ಮ ಗಂಡ ಹೆಂಡತಿ ಅಂತ ಎಲ್ಲ ಕೂಡಿಕೊಂಡು ಕೆಲಸ ಮಾಡಿದರೆ ಹೊರಗಿನವರಿಗೆ ಕೊಡುವಂಥ ಸಂಬಳ ಎಲ್ಲ ಇದ್ದರೆ ಅದು ನಮಗೆ ಉಳಿತಾಯ ಆಗ್ತದೆ. ಅದು ಆ ಮಟ್ಟಿನಲ್ಲಿ ನಮಗೆ ಈ ಡಾಕ್ಟರ್ ಸಾಯಿಲ್ ಹಾಕಿದ ನಂತರ ಒಳ್ಳೆ ಉಪಯೋಗ ಆಗಿದೆ ಅಂತೇಳಿ. ಎಸ್, ನೇರವಾಗಿ ರೈತ ಮಿತ್ರರು ಅಥವಾ ವೀಕ್ಷಕರು ಕೇಳ್ಬೋದು, ಸಾವಯವ ಹಾಕಿದ್ದೀರಿ, ಒಂದೇ ವರ್ಷದಲ್ಲಿ ಬೆನಿಫಿಟ್ ಕಂಡಿದ್ದೀರಾ? ಕಂಡಿದ್ದೇವೆ ನಾವು ಒಂದೇ ವರ್ಷದಲ್ಲಿ ಬೆನಿಫಿಟ್ ಕಂಡಿದೆ. ಅಂದರೆ ಒಂದು 5-6 ಗೊನೆ 7 ಗೊನೆ
ಎಲ್ಲ ನಮ್ಮ ಇದರಲ್ಲಿ ಡಾಕ್ಟರ್ ಸಹಾಯ ಹಾಕಿದ ನಂತರ ಆಗಿದೆ. ಮೊದಲಂದ್ರೆ ಅಷ್ಟಾಗ್ತಿರ್ಲಿಲ್ಲ, ಮೊದಲಂದ್ರೆ ಕಡಿಮೆ ಇತ್ತು. ಒಂದು 5, 6, 7 ಗೊನೆ, 8 ಗೊನೆ ಸಹ ಆಗಿದೆ ನಮ್ಮ. 8 ಗೊನೆ. ಒಂದು ರೀತಿಯಲ್ಲಿ ಅಡಿಕೆ ಕೃಷಿ ಅಂತ ಹೇಳಿದಾಗ ಅದು ಗೊನೆಯಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳುವಂಥದ್ದು ಕಾಣುವಂಥದ್ದು 8-9 ಗೊನೆಗಳನ್ನು ಕಾಣ್ತೇವೆ. ಸುಮಾರು 8 ಗೊನೆ ಸಿಕ್ಕಿದೆ ಅಂತ ಹೇಳಿದರೆ 100ಕ್ಕೆ 100 ಗಿಡ ಬಲಿಷ್ಠವಾಗಿರಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ. ಹಾಗಾದರೆ ಈ ಒಂದು ಸಾವಯವದ ಮೂಲಕವಾಗಿ ಕೃಷಿ ಮಾಡಿದರೆ ಒಬ್ಬ ರೈತನಿಗೆ ಯಾವ ರೀತಿಯಾಗಿ ಒಂದು ಒಳ್ಳೆ ರೀತಿಯಾದಂಥ ಕೃಷಿಯಲ್ಲಿ ಫಲ ಕೊಡಲಿಕ್ಕೆ ಅಥವಾ ಕೃಷಿಯಲ್ಲಿ ಬೆನಿಫಿಟ್ಸ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿತಾ ಬಂದೆ. ವಿರಾಮದ ಬಳಿಕ ಮತ್ತಷ್ಟು ರೀತಿಯಾಗಿರುವಂಥ ಮತ್ತೊಂದು ರೀತಿಯಾಗಿರುವಂಥ ಕೃಷಿಕರೊಟ್ಟಿಗೆ ಮಾಹಿತಿ ಪಡ್ಕೊಳ್ತಾ ಬರುವ. ಯಾಕಂದರೆ ಡಾಕ್ಟರ್ ಸಾಯಿಲ್ ಅಂತ ಹೇಳಿದ ಕೂಡಲೇ ಅದೆಷ್ಟೋ ಕೃಷಿಕರು ಇರುವಂಥದ್ದು, ಆ ಕೃಷಿಕರ ಅನುಭವವನ್ನು ನಿಮಗೆ ತಿಳಿಸುವಂಥದ್ದು. ಕಾರಣ ಏನು ಅಂತ ಹೇಳಿದರೆ ಡಾಕ್ಟರ್ ಸಾಯಿಲ್ನಲ್ಲಿ ಹೇಗಿದೆ ಬೆನಿಫಿಟ್ಸ್, ಹಾಕ್ಬೋದಾ, ಹಾಕಿದರೆ ಏನೆಲ್ಲ ಸಮಸ್ಯೆ, ಒಳ್ಳೆ ರೀತಿಯ ಲಾಭ ಇದೆಯಾ, ಹೀಗೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಬರ್ತಾ ಹೋಗ್ತದೆ. ನಿಮ್ಮ ಪ್ರಶ್ನೆಗಳಿಗೆ ಒಂದು ಒಳ್ಳೆ ರೀತಿಯಾಗಿ ಬದಲಾವಣೆ, ಒಳ್ಳೆ ರೀತಿಯಾಗಿ ಬೆನಿಫಿಟ್ಸ್ ಪಡೆದಿರುವಂಥ ವ್ಯಕ್ತಿಯ ಮೂಲಕವಾಗಿ ಮಾಹಿತಿ ನೀಡಿದರೆ ಅದೆಷ್ಟು ರೀತಿಯಾಗಿರುವಂಥ ಬೆನಿಫಿಟ್ಸ್ ರೈತ ಮಿತ್ರಿಗೆ ಆಗ್ತದೆ ಅಂತ ಹೇಳುವಂಥದ್ದು ಖಂಡಿತವಾಗಿ ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಈಗ ವಿರಾಮದ ಮೊದಲಿನ ಸಂಪೂರ್ಣ ಮಾಹಿತಿ ನೀಡಿದ್ದಕ್ಕಾಗಿ ಬಹಳ ಸಂತೋಷದಿಂದ ವಂದನೆಗಳು. ರೈತ ಮಿತ್ರರೇ, ವಿರಾಮದ ಬಳಿಕ ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಡಾಕ್ಟರ್ ಸಾಯಿಲ್ನ ಮತ್ತೊಂದು ಫಲಾನುಭವಿಯನ್ನು ಗಮನಿಸಲಿಕ್ಕಿದ್ದೇವೆ. ಈ ಫಲಾನುಭವಿ ಬಹಳ ಫೇಮಸ್ ಆಗಿರೋರು. ಕಾರಣ ಏನು ಅಂತ ಹೇಳಿದರೆ ಕೃಷಿಯಲ್ಲಿ ಫೇಮಸ್ ಅಂತ ಹೇಳುವಂಥದ್ದು ಮತ್ತೊಂದು ಖುಷಿ. ಈ ಒಂದು ಕೃಷಿಯಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು, ಅದೇ ರೀತಿಯಾಗಿ ಪ್ರಗತಿಪರ ಕೃಷಿಕರು ಅಂತ ಹೇಳುವಂಥ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು, ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಕೃಷಿಯಲ್ಲಿ ಅದ್ಭುತವಾದಂಥ ಸಾಧನೆ ಮಾಡುವ ಮೂಲಕವಾಗಿ ಸಂಪೂರ್ಣ ಸಾವಯವದಲ್ಲಿ ನನ್ನ ಜೀವನ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟವರು. ಅದರೊಟ್ಟಿಗೆ ಮತ್ತೊಂದು ಖುಷಿ ಏನು ಅಂತ ಹೇಳಿದರೆ ಪುತ್ತೂರು ತಾಲೂಕಿನ ಹರಿಹರ್ಕ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 30 ವರ್ಷಗಳಿಂದ ಸದಸ್ಯರಾಗಿ ಜನರೆಲ್ಲರ ಪ್ರೀತಿಯನ್ನು ಗಳಿಸಿದವರು, ಅದ್ಭುತವಾಗಿ ಜನಸೇವೆಯನ್ನು ಮಾಡಿಕೊಂಡು ಸಾವಯವದಲ್ಲೂ ತಾ ಮುಂದೆ, ಜನಸೇವೆಯಲ್ಲೂ ನಾ ಮುಂದೆ ಅಂತ ಹೇಳುವಂತಹ ಮನದುಳ್ಳವರು. ಹಾಗಾಗಿ ಡಾಕ್ಟರ್ ಸಾಯಿಲ್ ಬಳಸುವ ಮೂಲಕವಾಗಿ ಹೇಗೆಲ್ಲ ಬೆನಿಫಿಟ್ಸನ್ನು ಕಂಡರು, ಯಾವ ರೀತಿಯಾಗಿ ಬದಲಾವಣೆ ಆಯಿತು, ಯಾವ ರೀತಿಯಾಗಿ ಡಾಕ್ಟರ್ ಸಾಯಿಲ್ ಬಳಕೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ರು ಎಂಬುದನ್ನು ಕೇಳ್ತಾ ಬರೋ. ನಮಸ್ಕಾರ. ನಮಸ್ಕಾರ ಸರ್. ಭಾಳ ಖುಷಿಯಾಗುವಂಥದ್ದು ಸಾವಯವದ ಮೂಲಕವಾಗಿ ಜೀವನ, ರಾಜಕೀಯದ ಮೂಲಕವಾಗಿ ಬೆಳಕು ಚೆಲ್ಲಿದವರು. ಹಾಗಾಗಿ ಪ್ರಾರಂಭದಲ್ಲಿ ಕೃಷಿ ಅಂತ ಹೇಳುವಂಥದ್ದು ಒಬ್ಬ ರೈತನಿಗೆ ಅಥವಾ ಒಬ್ಬ ಒಂದು ಜೀವನ ಮಾಡುವಂಥ ಪ್ರತಿಯೊಬ್ಬ ಕೃಷಿಕನಿಗೆ ಎಷ್ಟು ಬೆನಿಫಿಟ್ಸ್? ಭತ್ತ ಎಲ್ಲ ಬೇಸಾಯದಲ್ಲಿ ಒಳ್ಳೆಯ ಬೆನಿಫಿಟ್ ಉಂಟು. ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ತಿಳಿದುಕೊಳ್ಳುವಂಥ ವಿಷಯ ಬೇಕು. ಉದಾಹರಣೆಗೆ ನಾನೊಬ್ಬ, ನಾನು PUC GDC ಡಿಪ್ಲೊಮಾ ಮಾಡಿ ಒಂದು ಕೆಲಸ ಹುಡುಕುವ ಟೈಮಲ್ಲಿ ಯಾವುದೇ ಕೆಲಸ ಇಲ್ಲ, ನಮಗೆ ಆಗ ಇನ್ಫ್ಲುಯೆನ್ಸ್ ಇಲ್ಲ. ಸಾಧಾರಣ ಒಂದು 40 ವರ್ಷಕ್ಕಿಂತ ಮೊದಲು ನಮಗೆ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲ, ಮತ್ತು ಜಾಗ ರೆಕಾರ್ಡ್ ಇಲ್ಲ, ನಮ್ಮ ಜಾಗ ಯಾವುದೇ ರೆಕಾರ್ಡ್ಗಳಿಲ್ಲ. ಆ ಮೊದಲಿನ ವಾರಿಸು ಮೂಲಕ ಇದರ ಆಧಾರದಲ್ಲಿ ನಾವು ದುಡಿದುಕೊಂಡು ಬರುವವರು. ನಮ್ಮ ತಾಯಿಗೆ ನಾವು ಒಂದು 6 ಮಕ್ಕಳು, 3 ಹೆಣ್ಣು 3 ಗಂಡು. ಉದಾಹರಣೆಯಾಗಿ ನಾನು ಇದಕ್ಕೆ ನಮಗೆ ಹಣದ ಮೂಲ ಬೇಕು, ಈ ಮೂಲ ಎಲ್ಲಿ ಸಿಗ್ತ ಅಂತೇಳಿ ನಾನು ಎಜುಕೇಷನ್ ಇದ್ದ ಕಾರಣ ನಾನು ಸ್ವಲ್ಪ ಸಮಯ ಉಡುಪಿ ಮಂಜುನಾಥ ಬಸ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಸೇವೆ ಮಾಡಿದ್ದೇನೆ. ಸಾಧಾರಣ ಒಂದು 12 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ. ಆದರೂ ನಮಗೆ ಜಾಬ್ ಸಿಕ್ಕಲಿಲ್ಲ ಅಂತೇಳಿ ನನಗೇನು ಬೇಸರ ಆಗಲಿಲ್ಲ. ತಾಯಿಯ ಒಂದು ಮಾತಿನ ಗಮನಕ್ಕೆ ಬಂದು ನಾನು ನಮ್ಮ ಭೂಮಿಯಲ್ಲಿ ಇರಬೇಕು ಅಂತೇಳಿ ನನಗೇನು ಕೃಷಿಯ ಬಗ್ಗೆ ಸ್ವಲ್ಪ ಮೊದಲೇ ಅನುಭವ ಇತ್ತು. ಯಾಕೆಂದರೆ ನಾನು ಸಣ್ಣದಿರುವಾಗಲೇ ಗದ್ದೆ ಉದ್ದು ಆ ನಂತರ ನಾನು ಉಳುಮೆ ಮಾಡಿ ಶಾಲೆಗೆ ಹೋಗ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ನಮಗೆ ಅನುಭವ ಎಲ್ಲ ಇತ್ತು. ಆ ನಂತರ ನಮಗೆ ಪರಿಸ್ಥಿತಿ ನನ್ನನ್ನು ಕೃಷಿಗೆ ತಂದು ಒಡ್ಡಿತ್ತು. ನನಗೆ ಯಾವುದೇ ಜಾಬ್ ಇಲ್ಲದೆ ನನ್ನ ಪರಿಸ್ಥಿತಿ ಒಡ್ಡಿತ್ತು. ಆದರೆ ಜಾಬ್ ಇಲ್ಲ ಅಂತ ಹೇಳುವಂತಹ ಬೇಸರ ಆಗಲಿಲ್ಲ. ಕೃಷಿಯಲ್ಲಿ ಎಷ್ಟು ಖುಷಿ ಇತ್ತು ಆ ಸಮಯದಲ್ಲಿ? ಆಗ ನನಗೆ ಅಲ್ಲಿಂದ ಬಂದ ನಂತರ ಒಳ್ಳೆ ಹಣ ಬೇಕು, ಯಾವ ರೀತಿಯಲ್ಲಿ ಹಣ ಮಾಡಬೇಕಂತೇಳಿ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗೆ ಕೆಲವು ಸಂಘ ಸಂಸ್ಥೆ ಸ್ವಾಮೀಜಿಯವರ ಪೂಜ್ಯ ಸ್ವಾಮೀಜಿಯವರ ಒಂದು ನಿಕಟ ಸಂಪರ್ಕ ನನಗೆ ಇತ್ತು. ಸಾಧಾರಣ 90ನೇ ಇಸವಿಯಿಂದ ನಾನು ಸ್ವಾಮೀಜಿಯ ಒಂದು ಅನುಗ್ರಹಕ್ಕೆ ಬೇಕಾಗಿ ನಾನು ಹೋಗಿದ್ದೆ. ಅಲ್ಲ, ಆ ನಂತರ
ಸ್ವಾಮಿಯನ್ನು ಹಿಡ್ಕೊಂಡು ಒಂದು ಒಂದು ಋಷಿಯನ್ನು ಹಿಡ್ಕೊಂಡು ಒಂದು ಕೃಷಿ ಹೇಗೆ ಮಾಡ್ಬೋದು ಅಂತೇಳಿ ನಾನು ಖಂಡಿತ ಅದನ್ನು ಕಂಡುಕೊಂಡಿದ್ದೇನೆ. ಋಷಿಯೂ ಬೇಕು, ಈಚೆ ಕೃಷಿಯೂ ಬೇಕು. ಇದಕ್ಕೆ ಮೂಲ ಆ ಋಷಿಯ ಪ್ರೇರೇಪಣೆಯಿಂದ, ನಾವು ಒಡಿಯೂರು ಸ್ವಾಮೀಜಿಯವರ ಪ್ರೇರೇಪಣೆಯಿಂದ ನನಗೆ ಇದು ಒಳ್ಳೆಯ ರೀತಿಯಲ್ಲಿ ಆಗಿದೆ. ಮತ್ತು ನಾನು ಒಳ್ಳೆಯ ರೀತಿಯ ಒಂದು ಮನುಷ್ಯ ಆಗಲಿಕ್ಕೆ ಸ್ವಲ್ಪ ಪ್ರೇರೇಪಣೆ ಅವರು, ನಾನು ಎಲ್ಲಿ ಆ ಅಡ್ಡದಾರಿಯಲ್ಲಿ ಹೋಗ್ತಾನೋ ಅದಕ್ಕೆ ಬೇಕಾಗುವಂಥ ಪ್ರೇರಣೆ ನಮ್ಮ ಒಡಿಯೂರು ಸ್ವಾಮೀಜಿಯವರು ನಮಗೆ ನೀಡ್ತಾ ಬಂದಿದ್ದಾರೆ ಸಾಧಾರಣ 90ನೇ ಇಸವಿಯಿಂದ ಈವರೆಗೂ ಕೂಡ. ಆದ್ದರಿಂದ ನಾನೊಂದು ಇಷ್ಟು ದೊಡ್ಡ ಮನುಷ್ಯನಾಗಿ ಆಗಲಿಕ್ಕೆ ಆಗಿದೆ ಅಂತೇಳಿ ನಿಮ್ಮಲ್ಲಿ. 30 ವರ್ಷಗಳಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಜನಮನ್ನಣೆ ಗಳಿಸಿರುವಂಥದ್ದು ಇರ್ಬೋದು, ಅದರೊಟ್ಟಿಗೆ ಹಲವಾರು ವರ್ಷಗಳಿಂದ ಸಾವಯವ ಮಾಡುವಂತಹ ಒಂದು ಪರಿಕಲ್ಪನೆ ಇರ್ಬೋದು, ಎಲ್ಲದರ ಹಿಂದೆ ಪ್ರಾರಂಭದಲ್ಲಿ ಕೃಷಿ ಮಾಡ್ತಾ ಇದ್ರಿ, ಪಿ ಯು ಸಿಯಲ್ಲಿ ಇಂಟ್ರೆಸ್ಟ್ ಇತ್ತು, ಕೃಷಿಗೆ ಬಂದ್ರಿ, ಸ್ವಾಮೀಜಿಯವರ ಅನುಗ್ರಹ ಅಂತ ಹೇಳ್ತಾ ಹೋದ್ರಿ, ಹಾಗಾದ್ರೆ ಪ್ರಾರಂಭದಲ್ಲಿಯೂ ಸಾವಯವ ಇತ್ತ ಅಥವಾ ರಾಸಾಯನಿಕ ಇತ್ತ? ಮೊದಲೇ ನಮ್ಮ ಜೀವನದಲ್ಲಿ ರಾಸಾಯನಿಕ ಸ್ವಲ್ಪ ದೂರ ಇತ್ತು. ಯಾಕೆಂದರೆ ನಮಗೆ ಇಲ್ಲಿ ಬೇಕಾದಷ್ಟು ನಮ್ಮ ಗುಡ್ಡೆ ಸೊಪ್ಪು ಗೊಬ್ಬರ ಸುಡು ಮಣ್ಣು ಇದೆಲ್ಲ ಬೇಕಾದಷ್ಟು ಇಷ್ಟು ಅದು ಇದ್ದರು ಅದು ಇತ್ತು. ಅದನ್ನೇ ನಾವು ಹೆಚ್ಚು ಉಪಯೋಗ ಮಾಡಿಕೊಂಡಿದ್ದೇವೆ. ಯಾಕಂದರೆ ನಮ್ಮಲ್ಲಿ ಆಗ ಹಣದ ಅಡಚಣೆ ಇತ್ತು. ಅಡಚಣೆ ಇದ್ದ ಕಾರಣ ನಾವು ಒಂದು 4-5 ದನಗಳನ್ನು ಸಾಕಿಕೊಂಡು ಆ ಗೊಬ್ಬರ ತಯಾರು ಮಾಡಿ ಆ ಗೊಬ್ಬರವನ್ನು ಇದಕ್ಕೆ ಹಾಕಿ ಅದರಿಂದ ಬಂದ ಹಣವನ್ನ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ನೋಡಿದರೆ ಆವಾಗಲೇ ನಮಗೆ ಸಾವಯವದ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು. ಮತ್ತು ಹಣದ ಅಷ್ಟು ಗೊಬ್ಬರಕ್ಕೆ ಹಣ ಕೊಟ್ಟು ತರುವಷ್ಟು ನಾವು ಜನಗಳಲ್ಲ ಆಗ. ಆನಂತರ ನಾವು ಪ್ರಾರಂಭದ ಅಂತ ಆನಂತರ ನಾವು ಇಂಪ್ರೂವ್ ಆದೆವು. ಇಂಪ್ರೂವ್ ಆದ ಎಲ್ಲ ಸಂಘ ಸಂಸ್ಥೆ ಇದಕ್ಕೆಲ್ಲ ಹೋಗಿ ಮಾಹಿತಿ ಪಡ್ಕೊಂಡೆ ನಾನು. ಸರ್ಕಾರದ ಸವಲತ್ತು ಇರ್ಬೋದು ಅಥವಾ ಬೇರೆ ಸಾವಯವ ಇದರ ಬಗ್ಗೆ ನಾನು ಮಾಹಿತಿಯನ್ನು ತಗೊಂಡೆ. ಮಾಹಿತಿ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲಿ ಬೇಕಾದರೂ ನಾನು ಹೋಗುವಾಗ ಮಾಹಿತಿ ಫಸ್ಟ್ ನಮಗೆ ಬೇಕು. ಆ ಮಾಹಿತಿ ಪ್ರಕಾರ ನಾವು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಲಿಕ್ಕೆ ನನಗೆ ಅನುಭವ ಬಂತು. ರಾಸಾಯನಿಕವನ್ನು ಮುಟ್ಲೇ ಇಲ್ವಾ? ರಾಸಾಯನಿಕನ ಮೊದಲು ಸ್ವಲ್ಪ ಸಮಯ ನಾನು ಮುಟ್ಟಿದ್ದೇನೆ, ಇಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಅಲ್ಲಿ ನನಗೆ ನಮ್ಮ ಭೂಮಿಯಲ್ಲಿ ಬರಡು ಭೂಮಿ, ನಮ್ಮ ಭೂಮಿಯೆಲ್ಲ ಬರಡು ಆಗ್ತಾ ಉಂಟು. ಯಾಕಂದ್ರೆ ನಾನು ಕಂಡುಕೊಂಡ ಹಾಗೆ ಮಣ್ಣು ಪರೀಕ್ಷೆ ಮಾಡಬೇಕು ಭೂಮಿಯಲ್ಲಿ. ನಾನು ಫಸ್ಟಿಗೆ ಗದ್ದೆ ಇದನ್ನು ಮಾಡುವಾಗ ಕೂಡ ಮಣ್ಣು ಪರೀಕ್ಷೆ ಮಾಡ್ತಾ ಇದ್ದೆ, ನಮ್ಮ ಕೃಷಿ ಇಲಾಖೆಯವರ ಮುಖಾಂತರ ಮಾಡ್ತಾ ಇದ್ದೆ. ಆನಂತರ ನಮಗೆ ಈ ಜೈವಿಕ ಗೊಬ್ಬರ ಈಗ ಬಂತಲ್ಲ ನಮ್ಮ ಡಾಕ್ಟರ್ ಸೋಯ್, ಆವಾಗ ಅವರೇ ನಮ್ಮ ತೋಟದಲ್ಲಿ ಬಂದು ನನಗೆ ಎಲ್ಲ ಮಾಹಿತಿಯನ್ನೇ ನಮ್ಮ ಒಂದು 20 ಜನರಿಗೆ 20-25 ಜನರಿಗೆ ಇಲ್ಲಿಯೇ ಮಾಹಿತಿಯನ್ನು ಫಸ್ಟಿಗೆ ಕೊಟ್ಟಿದ್ದಾರೆ. ನನಗೆ ಡಾಕ್ಟರ್ ಹುಲ್ಲು ನಾಚೇಗೌಡವರು ಬಂದು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆನಂತರ ಅವರ ಫಸ್ಟ್ ಮಾಹಿತಿಗೆ ನಾನು ಈಶ್ವರಮಂಗಲದಲ್ಲಿ ಹೋಗಿ ಅವರ ಅನುಭವವನ್ನು ತೆಗೊಂಡು ಬಂದು ಆನಂತರ ಅವರ ಇಲ್ಲಿಗೆ ಬಂದು ನಮ್ಮ ಈ ತೋಟದಲ್ಲಿ ಈಗ ನಾನು ಇಂಥ ತೋಟದಲ್ಲಿ ನನಗೆ ಶ್ರೀಕಾಂತ್ ಅವರು ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಅದರಲ್ಲಿ ಮಣ್ಣು ಪರೀಕ್ಷೆ ಮಾಡುವುದು ಹೇಗೆ, ನೀರಿನ ವ್ಯವಸ್ಥೆ ಹೇಗೆ, ಗಿಡ ನೆಡುವುದು ಹೇಗೆ, ಎಲ್ಲವನ್ನು ವಿವರವಾಗಿ ನಮಗೆ ತಿಳಿಸಿದ್ದಾರೆ. ಒಂದು ಕೃಷಿಕನಿಗೆ ಮಣ್ಣು ಪರೀಕ್ಷೆ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಣ್ಣಿನಲ್ಲಿ ಇರುವಂಥ ಗುಣಧರ್ಮಗಳು ಯಾವುದು ಅದರ ಬಗ್ಗೆ ಫಸ್ಟಿಗೆ ತಿಳಿದುಕೊಳ್ಬೇಕು. ಯಾವ ಮಣ್ಣು ಉಂಟು, ಕೆಂಪು ಮಿಶ್ರಿತ ಮಣ್ಣ, ಕಪ್ಪು ಮಿಶ್ರಿತ ಮಣ್ಣ, ಸುಣ್ಣ ಇಲ್ಲದ ಮಣ್ಣ, ಇದನ್ನು ಯಾವುದನ್ನು ಫಸ್ಟಿಗೆ ನಾವು ಅದನ್ನು ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋದಂದರೆ ಹೇಗೆ ಅಂದರೆ 1.5 ಫೀಟ್ ಹೊಂಡ ಮಾಡಿ ಅದು ಎಷ್ಟು ನೀರು ಅದಕ್ಕೆ ನೀರು ಹಾಕಿದರೆ ಅದು ಎಷ್ಟು ಬೇಗ ನೀರು ಇಂಗುತ್ತದೆ, ಆಗ ನಮಗೆ ಅದರ ಭೂಮಿಯ ಫಲವತ್ತತೆ ಹೇಗುಂಟು. ನಾವು 1.5 ಫೀಟ್ ಅಗತೆ ಮಾಡಿ ತೋಟದಲ್ಲಿ ನೋಡುವಾಗ ಅದರಲ್ಲಿ 6-7 ಎರೆಹುಳುಗಳು ಬೇಕಾಗ್ತದೆ. ಆ 6-7 ಇಲ್ಲದಿದ್ದರೆ ಆ ಭೂಮಿ ಬರಡಾಗಿದೆ ಅಂತೇಳಿ ನಮಗೆ ಲೆಕ್ಕ. ಮತ್ತು ರಾಸಾಯನಿಕ ಗೊಬ್ಬರ ಹಾಕಿದಂಥ ಎರೆಹುಳು ಬರೇ ಸಪೂರದಾಗಿ ಆರೋಗ್ಯಕರವಾಗಿ ಇರುವುದಿಲ್ಲ. ಅದು ಎರೆಹುಳು ಆರೋಗ್ಯವಾಗಿರುವುದಿಲ್ಲ, ಸಪೂರಾಗಿರ್ತದೆ, ಅದಕ್ಕೆ ಕೆಲಸ ಮಾಡುವಂಥ ಚೈತನ್ಯ ಕಡಿಮೆ. ಅದೇ ನಾವು ಸಾವಯವ ಹಾಕಿದರೆ, ಹಟ್ಟಿ ಗೊಬ್ಬರ ಮತ್ತು ಡಾಕ್ಟರ್ ಸಾಯಿಲ್ ಹಾಕಿದರೆ, ಆ ಪೊಟ್ಯಾಸ್ ಹಾಕಿದರೆ ಒಳ್ಳೆ ರೀತಿಯಲ್ಲಿ ದಪ್ಪ ದಪ್ಪಾಗಿ ಅದು ಕೆಲಸ ಮಾಡಲಿಕ್ಕೆ ನಮಗೆ ಮತ್ತು ನಾವು ಕೈಯಲ್ಲಿ ಹೆಕ್ಕಿದರೆ ನಮಗೆ ತೆಗಿಲಿಕ್ಕೆ ಬರ್ತದೆ, ಸಿಗ್ತದೆ ಕೈ ಹಾಕಿದರೆ. ಆ ರೀತಿಯಲ್ಲಿ ನಮ್ಮ ಭೂಮಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಮಣ್ಣಿನ ಪರೀಕ್ಷೆ ಮಾಡಿದರೆ ಉತ್ತಮ ಅಂತೇಳಿ ನನ್ನ ಅನಿಸ್ತೇ. ಎಸ್, ಖಂಡಿತವಾಗಿಯೂ ಡಾಕ್ಟರ್ ಸಾಯಿಲ್ನ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಬಳಕೆ ಮಾಡುವಂಥ ಸಮಯದಲ್ಲಿ ಪ್ರಾರಂಭದ ಅಂತ ಡಾಕ್ಟರ್ ಸಾಯಿಲ್ ಬಳಕೆ ಮಾಡ್ಬೋದಾ, ಉಪಯೋಗ ಆಗ್ಬೋದಾ ಅಂತೇಳಿ ಎಲ್ಲರ ಪ್ರಶ್ನೆ ಬಂದಿತ್ತು. ನಾವು ಫಸ್ಟಿಗೆ ನಾವು ಸಾವಯವ
ಇದು ಹಟ್ಟಿ ಗೊಬ್ಬರ ಅದೆಲ್ಲ ಹಾಕ್ತಿದ್ರು. ಡಾಕ್ಟರ್ ಸಾಯ್ಲು ಸ್ವಲ್ಪ ಹೆಚ್ಚಿನ ಇದರಲ್ಲಿ ನಮಗೆ ಫಲವತ್ತತೆಯನ್ನು ಕೊಡ್ಬೋದು ಅಂತೇಳಿ ನಮ್ಮನ್ನು ಅನಿಸಿಕಿತ್ತು. ಹಾಗೆ ನನಗೆ ನಾವು ಸ್ವಾಮೀಜಿಯ ನಿಕಟ ಸಂಪರ್ಕ ಇದ್ದ ಕಾರಣ ಮತ್ತು ನಾನು ಒಡೀರು ಬ್ಯಾಂಕಿನ ನಿರ್ದೇಶಕನಾಗಿದ್ದೇನೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನಿರ್ದೇಶಕನಾಗಿ ಸ್ವಾಮೀಜಿಯ ಅನುಗ್ರಹವನ್ನು ನಾವು ಕೇಳ್ತಾ ಇದ್ದೇವೆ. ಹೇಗೆ ಮಾಡ್ಬೋದು, ಏನು ಇದರಲ್ಲಿಂದ ಫಲಿತಾಂಶ ಸಿಗ್ಬೋದು ಅಂತೇಳಿ ಅವರ ಮಾತನ್ನು ಕೂಡ ನಾವು ತಗೊಂಡಿದ್ದೇನೆ. ನಾನು ಅವರಲ್ಲಿ ಕೇಳುವಾಗ ಹೇಳಿದ್ರು, ನಿಮಗೆ ಸ್ವಲ್ಪ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇರ್ಬೋದು, ಇಳುವರಿ ಒಳ್ಳೆ ರೀತಿಯಲ್ಲಿ ಬರ್ಬೋದು ಅಂತೇಳಿ ಅವರು ಅವತ್ತೇ ನಮಗೆ ಹೇಳಿದ್ದಾರೆ. 2-3 ವರ್ಷಕ್ಕೆ ಮೊದಲೇ ತುಂಬ ಹೇಳಿದೆ. ಅದಕ್ಕೆ ಮೊದಲು ಕೂಡ ಅವರು ಹೇಳ್ತಾ ಇದ್ರು, ಆದಷ್ಟು ಸಾವಯವ ಮಾಡಿ ವಿಷಮುಕ್ತವನ್ನಾಗಿ ಭೂಮಿಯನ್ನು ಮಾಡಿ ಅಂತೇಳಿ ಅವರು ಹೇಳ್ತಾ ಇದ್ರು. ಅದಕ್ಕೆ ನಾವು ಪೂರಕವಾಗಿ ಈ ರೀತಿಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಹೋದ್ರೆ ಡಾಕ್ಟರ್ ಸಾಯಿಲ್ ಅನ್ನು ಬಳಕೆ ಮಾಡುವಂತಹ ವಿಧಾನ ಯಾವ ರೀತಿಯಾಗಿ ನಿಮ್ದು? ನಾವು ಫಸ್ಟಿಗೆ ಡಾಕ್ಟರ್ ಸಾಯಿಲ್ ಅನ್ನು 5 ಲೀಟರ್ನ ಕ್ಯಾನ್ ತಂದು ಅದನ್ನು 2 ಕ್ಯಾನಿಗೆ ಇಬ್ಬಾಗ ಮಾಡಬೇಕು. 200 ಲೀಟ್ರು ಇಬ್ಬಾಗ ಮಾಡಬೇಕು. ಇಬ್ಬಾಗ ಮಾಡಿ ಅದನ್ನು ಡ್ರಮ್ನಲ್ಲಿ ತೆಗೆದು ನಾವು ಒಂದು ಅಡಿಕೆ ಮರಕ್ಕೆ 1 ಲೀಟರ್ನಾಗೆ ಹಾಕಿಕೊಂಡೇ ಹೋಗಬೇಕು. ಇದಕ್ಕೆ ಜನ ಬೇಡ, ಇದು ಮನೆಯವರೇ ಸಾಕು. ಅದರ ಖರ್ಚು ಕೂಡ ಕಡಿಮೆ. ಮತ್ತು ಇಲ್ಲದ್ರೆ ನಮಗೆ ರಾಸಾಯನಿಕ ಗೊಬ್ಬರ ತಂದು ಹಾಕಿದರೆ ಅದಕ್ಕೆ ನೋಡಿ ಆಗುವ ವೆಚ್ಚ, 1 ಗೋಣಿಗೆ ಈಗಿನ ಧಾರಣೆ 1,600, 1,300 ಇಷ್ಟೆಲ್ಲ ಉಂಟು. ಅದು ಅಷ್ಟೆಲ್ಲ ಕೊಡಬೇಕಂತ ಇಲ್ಲ ನೋಡಿ, ಅಲ್ಲಿ ನಮಗೆ ಖರ್ಚು ವೆಚ್ಚಗಳು ಎಷ್ಟು ಬರ್ತವೆ ಅಂತೇಳಿ ಗೊತ್ತದೆ. ರಾಸಾಯನಿಕ ಹಾಕಿದರೆ ಎಷ್ಟು ತೊಂದರೆ ಕೂಡ ನಮಗೆ ಕೂಡ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳೋ ವಿಷಯ ನಮಗೆ ಗಮನಕ್ಕೆ ಬರ್ತಾ ಇದೆ. ಈಗ ಡಾಕ್ಟರ್ ಸೈಲ್ ಹಾಕುವಂಥ ಸಿಸ್ಟಮ್ ಹೇಗೆ ಅದು? ಒಂದು ಗಿಡಕ್ಕೆ ಹಾಕಬೇಕು ಅಂತೇಳಿದಾಗ ನೀವು ಆಗಲೇ ಹೇಳ್ತಾ ಹೋದ್ರಿ 200 ಲೀಟರ್ ಇರ್ತಾ ಹೋಗ್ತದೆ, 1 ಲೀಟರ್ ಆಗಿ ಹಾಕಬೇಕು ಅಂತೇಳಿ ಹೇಗೆ ಹಾಕುವಂಥದ್ದು? ನಾವು ಹಾಕುವಾಗ ಒಂದೇ ಬದಿಯಲ್ಲಿ ಅಡಿಕೆ ಮರದ 1.5 ಫೀಟ್ ದೂರ ಬಿಟ್ಟು, ಸಮ ನೆಲದಲ್ಲಿ 1 ಲೀಟರ್ನಾಗಿ ನಾವು ಹಾಕಿಕೊಂಡು ಹೋಗ್ತಾ ಇರಬೇಕು. ಒಂದು ಲೀಟರ್ ಒಂದು ಬುಡಕ್ಕೆ ಒಂದೇ ಕಡೆಯಲ್ಲಿ ಸುತ್ತ ಹಾಕಬಾರ್ದು. ಯಾವಾಗಾದರೂ 1 ಲೀಟರನ್ನು ಸುತ್ತ ಹಾಕುವಂಥ ಪ್ರಶ್ನೆ ಇಲ್ಲ, ಒಂದೇ ಕಡೆಯಲ್ಲಿ ಒಯ್ಯಬೇಕು. ಯಾಕೆ ಒಂದೇ ಕಡೆಗೆ ಹಾಕಬೇಕು ಅಂತ ತಿಳಿಸ್ತಾರೆ ನಿಮಗೆ? ಅದು ನಮ್ಮ ಹುಳಗಳೆಲ್ಲ ಬಂದು ಅಲ್ಲೇ ಜೈವಿಕ, ಅದರಲ್ಲಿ ಡಾಕ್ಟರ್ ಸಾಯಿಲ್ನಲ್ಲೇ ಜೈವಿಕ ಅಂಶಗಳು ಹುಳಗಳು ಇರ್ತವೆ, ಅದು ಅಲ್ಲಿಯೇ ಉತ್ಪತ್ತಿಯಾಗಿ ಅದು ಬೆಳವಣಿಗೆ ಆಗಿ ಆ ನಂತರ ಅದು ನಮ್ಮ ಸುತ್ತ ಬರುವಂತ ಎಲ್ಲ ಅದರಲ್ಲಿರುವಂತಹ ಎಲ್ಲ ಇದನ್ನು ತಿಂದು ಅದು ದೊಡ್ಡ ಇದರಲ್ಲಿ ಆಗಿ ನಮಗೆ ಈಗ ಅದೊಂದು ಡಾಕ್ಟರ್ ಸೈಲ್ ಹಾಕ್ಬೇಕು ಹೇಳಿದ್ರೆ ನೇರವಾಗಿ ನೆಲಕ್ಕೆ ಅರ್ಥದ ಭೂಮಿಗೆ ಹಾಕ್ಬೇಕು, ಅದು ತರಗೆಲೆ ಹಾಕ ಮೇಲೆ ಅದರ ಮೇಲೆ ಹಾಕು, ಹೇಗೆ ಅದು? ಫಸ್ಟಿಗೆ ಸೈಡ್ನಲ್ಲಿ 1.5 ಫೀಟ್ ನಾವು ದೂರ ಇರುವಾಗ ಬರೀ ಮಣ್ಣಿಗೆ ಹಾಕಿದ್ರೆ ಆಯ್ತು, ಅಲ್ಲಿಗೆ ಮಣ್ಣಿಗೆ ಹಾಕಿದ್ರೆ ಆಯ್ತು. ತರಗೆಲೆ ಹಾಕಿದ್ರೆ ಅದರಲ್ಲಿ ಇರುವಂತಹ ಜೀವಾಂಶಗಳು ಅದು ಸತ್ತು ಹೋಗ್ತದೆ, ಅದು ಬಿಸಿಲು ಬಂದರೆ ಅದಕ್ಕೆ ಆ ತಾಪಮಾನವನ್ನು ತಡಿಲಿಕ್ಕೆ ಕೊಡುವುದಿಲ್ಲ, ಆದ ಕಾರಣ ಈ ರೀತಿಯಾಗಲಿ ಆಗಲಿಕ್ಕೆ ನೇರವಾಗಿ ಭೂಮಿಗೆ ಹಾಕಬೇಕು. ಹಾಕಿದ ನಂತರವಾಗಿ ನಂತರ ಏನಾಗಬೇಕು? ನಂತರ ಬೇಕಾದ್ರೆ ನಿಮ್ಮ ಸೊಪ್ಪು ಗೊಬ್ಬರ ಹಟ್ಟಿ ಗೊಬ್ಬರ ಇದ್ದರೆ ಸಾವಯವ ಇದ್ದರೆ ಒಳ್ಳೆಯದು, ಇದ್ರೆ ಆದಷ್ಟು ಇದ್ದಷ್ಟು ಹಾಕಿ ಎಲ್ಲಿಯಾದರೂ ಸಹಗೊಬ್ಬರ ಅಂತ ಹೇಳಿದ್ರೆ ನಾವು ಯಾವಾಗಲೂ ಇದು ದನದ ಗೊಬ್ಬರಗಳನ್ನು ಹಾಕುವಂಥದ್ದು ಹಟ್ಟಿ ಗೊಬ್ಬರ ಎಲ್ಲ ಇರ್ತದೆ, ಹೆಚ್ಚು ಕಡೆಯಲ್ಲಿ ಇರ್ತದೆ. ಅಥವಾ ಸೊಪ್ಪು ಗುಡ್ಡೆಯಲ್ಲಿರುವಂತಹ ಸೊಪ್ಪು ತರಗಳೆಲ್ಲ ಬಿದ್ದುಕೊಂಡು ಇರ್ತದೆ, ಅದನ್ನು ತಂದು ನಾವು ಇದರಲ್ಲಿ ಅಗರಿಗಳನ್ನು ಕೊಯ್ದು ಅದಕ್ಕೆ ಹಾಕ್ಬೋದು. ಎಲ್ಲವನ್ನು ಹಾಕ್ಬೋದು. ಆನಂತರ ಅದಕ್ಕೆ ಬೇಕಾಗುವಂತಹ ಪೊಟ್ಯಾಸಿಯಂ ಅಂಶ ಬೇಕು. ಡಾಕ್ಟರ್ ಸಾಯಿಲ್ನಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಇದ್ದರೂ ಪೊಟ್ಯಾಸಿಯಂ ಅಂಶ ಸ್ವಲ್ಪ ಕಡಿಮೆ ಇರ್ತದೆ. ಯಾಕೆ ಈ ಸಾವಯವ ಗೊಬ್ಬರ ಹಟ್ಟಿ ಗೊಬ್ಬರ ಆಗಲಿದೆ, ಅಲ್ಲಿ ಪೊಟ್ಯಾಸಿಯಂ ಅಂಶ ಕಡಿಮೆ, ಇಳುವರಿ ಬರುವಂಥ ವ್ಯವಸ್ಥೆ ಕಡಿಮೆ ಆಗ್ತದೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಪೊಟ್ಯಾಸಿಯಂ ಅದನ್ನು ಹಾಕಿದರೆ ಒಂದು ಲೀಟರ್ನ ಪೊಟ್ಯಾಸಿಯಂ ಇದನ್ನು ಸಾಧಾರಣ ಒಂದು 400 ಗಿಡವರೆಗೆ ಹಾಕ್ಬೋದು. 2 ಕ್ಯಾನ್ ಮಾಡಿ 2 ಬ್ಯಾರಲ್ ಮಾಡಿ ಹಾಕ್ಬೋದು. ಯಾವ ರೀತಿಯಾಗಿ ಹಾಕ್ಬೋದು, ಅದೇ ರೀತಿಯಾಗಿ ಹಾಕುವ ಮೂಲಕವಾಗಿ ಏನೆಲ್ಲ ಬೆನಿಫಿಟ್ಸ್ಗಳನ್ನು ಕಂಡ್ರು, ರೋಗಗಳು ಯಾವ ರೀತಿಯಾಗಿ ಕಡಿಮೆ ಆಯಿತು ಎಲ್ಲದನ್ನು ಗಮನಿಸ್ತಾ ಬರುವ. ರೈತ ಬಂಧುಗಳೇ, ನಾವು ಈಗ ಡಾಕ್ಟರ್ ಸಾಯಿಲ್ ಉಂಟು, ಈ ಡಾಕ್ಟರ್ ಸಾಯಿಲನ್ನು ಹೇಗೆ ಹಾಕುವುದಂತೇಳಿ ನಾವು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ನಾನೀಗ ಇದನ್ನು 5 ಲೀಟರ್ನ ಕ್ಯಾನು, ಇದರಲ್ಲಿ 2 ಡ್ರಮ್ಮು ಮಾಡಬೇಕು. 2 ಡ್ರಮ್ಮು ಮಾಡಿದರೆ 200-400 ಲೀಟ್ರ್ ಆಗ್ತದೆ. 400 ಲೀಟ್ರಿಗೆ ಬೇಕಾಗುವಂಥ ಮದ್ದು ಈ ಕ್ಯಾನಲ್ಲಿ ಉಂಟು. ಈಗ ನಾನು ಸ್ವಲ್ಪ ತೋರಿಸ್ತೇನೆ, ಯಾಕಂದರೆ ನಿಮಗೆ ತಿಳಿದಿರಲಿ ಅಂತೇಳಿ ವಿಷಯದಲ್ಲಿ ನಾನು ಸ್ವಲ್ಪ ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಕ್ಯಾನಿನ ಮುಚ್ಚಲವನ್ನು ನಾವು ತೆಗೆದಾಗಿದೆ, ತೆಗೆದು ಈ ಕ್ಯಾನಿನ ಮುಚ್ಚಲವನ್ನು ಸ್ವಲ್ಪ ಹೀಗೆ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಅಲಗಾಡಿಸಬೇಕು, ಫುಲ್ಲು ಅಲಗಾಡಿಸಿ ಆ ನಂತರ ಸ್ವಲ್ಪ ಕಲಕೈದ ನಂತರ ನಾವು ಇದಕ್ಕೆ ಬೇಕಾಗುವಂಥ ಇದೇನು ಡಾಕ್ಟರ್ ಸಾಯಿಲ್ ಉಂಟು, ಇದನ್ನು ಸ್ವಲ್ಪ ಇದಕ್ಕೆ ನಮಗೆ ಇದಕ್ಕೆ ಹಾಕಿಕೊಂಡು ಅದನ್ನು ನಾವು ಹಾಕುವ ರೀತಿಯನ್ನು ನಿಮಗೆ ತೋರಿಸಿಕೊಡ್ತೇನೆ. ಈಗ ಇದನ್ನು ಡಾಕ್ಟರ್ ಸಾಯಿಲನ್ನು ನೀರಿನಲ್ಲಿ ನಾವು ಮಿಕ್ಸ್ ಮಾಡಬೇಕು. ಯಾವ ರೀತಿ ಮಿಕ್ಸ್ ಮಾಡೋದು ಅಂತೇಳಿ ನೋಡಿಕೊಳ್ಳಿ, ಇದಕ್ಕೆ ತುಂಬ ಕೆಲಸ ಇಲ್ಲ.
ಹಾಲಿನ ವ್ಯವಸ್ಥೆ ಇಲ್ಲ. ಇದು ಬರೇ ಒಂದು ತಲೆ ನೀರಿನಾಗೆ ಸ್ವಲ್ಪ ಸ್ವಲ್ಪ ಕಪ್ಪಾಗಿ ಆಗುತ್ತೆ ಅಷ್ಟು. ಇದು ಇಲ್ಲ, ಏನೂ ಇಲ್ಲ. ದೊಡ್ಡ ದೊಡ್ಡಲಿಕ್ಕೆ ತುಂಬ ಡಾಕ್ಟರ್ ಸಾಯಿಲಂತಲೂ ಹೆದರಿಕೆ ಉಂಟು. ಹೆದರಿಕೆ ಏನಿಲ್ಲ, ಬರೇ ಒಂದು ನೋಡಿ ಕಪ್ಪಿನ ನೀರಿನಾಗೆ ಮಾತ್ರ ಇರು. ಇದರ ಒಳಗೆ ಜೈವಿಕ ಅಂಶಗಳು ಉಂಟು. ಇದು ಸಾಯಬಾರ್ದು. ಸಾಯಬಾರದಾಗೆ ನಾವು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ತಂಪಾಗಿಡುವುದು, ತಂಪಿನ ಇದರ ವಾತಾವರಣದಲ್ಲಿ ಇದನ್ನು ಹಾಕುವುದು, ಇದನ್ನೆಲ್ಲ ನಾವು ಚೆನ್ನಾಗಿ ಮಾಡಿಕೊಂಡು ಬಂದರೆ ಉತ್ತಮ ಫಲವತ್ತಾಗಲಿಕ್ಕೆ ಸಾಧ್ಯತೆ ಉಂಟು ಅಂತೇಳಿ ನಾನು ಹೇಳ್ತಾ, ನೋಡಿ ನೋಡಿ ಹೇಗೆ ಹಾಕುವುದು, ಇದನ್ನು ಗದ್ದೆ ಈ ತೋಟದ ಮಧ್ಯಕ್ಕೆ ಹೇಗೆ ಹಾಕುವುದು ಅಂತೇಳಿ ನೋಡಿ. ಒಂದು ಲೀಟ್ರ್ ನೀರು ತಗೊಂಡು ಈ ಇದರಿಂದ ಕಲಸಿದಂತಹ ಡಾಕ್ಟರ್ ಸಾಯಿಲ್ ನೀರನ್ನು ನಾವು ತಗೊಂಡು ನೋಡಿ. ಬರೇ ತುಂಬ ಕಷ್ಟ ಇಲ್ಲ. ಕೆಲವರು ಅದನ್ನು ಹೊಂಡ ಮಾಡಬೇಕೋ, ಅದು ಮಾಡಬೇಕೋ, ಇದು ಮಾಡಬೇಕೋ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಹೊಂಡ ಮಾಡಬೇಕಂತ ಇಲ್ಲ ನೋಡಿ. ಇದನ್ನು ನೀವು ನೇರವಾಗಿ ನೋಡ್ಬೋದು. ಇದನ್ನು ಒಂದೇ ಬದಿಗೆ ನಾವು ಹೊಯ್ಯುವುದು, ಬರೇ ಒಂದೇ ಹೊಡಿಗೆ. 20 ಕಡೆಯಲ್ಲಿ ಹೊಯ್ಯಬಾರ್ದು. ಒಂದೇ ಕಡೆಯಲ್ಲಿ ಹೊಯ್ದರೆ ಅದು ಅಲ್ಲೇ ಇರ್ತದೆ. ಆನಂತರ ಸೆಕೆಂಡ್ ನಾವು ಪೊಟ್ಯಾಸ್ ಫಾಸ್ಫೇಟ್ ಉಂಟು ನೋಡಿ. ಇದನ್ನು ಕೂಡ ಇದರ ಅಂತರ ಉಂಟು, ಇದಕ್ಕೆ ಸಮಯದ ಅಂತರ ಉಂಟು. ಅದನ್ನು 20 ದಿವಸದ ನಂತರ ಇದನ್ನು ನಾವು ಇದನ್ನು ಇದಕ್ಕೆ ಹಾಕಿ ಒಂದು 2 ಡ್ರಮ್ ನೀರು ಮಾಡಿ ಅದನ್ನು ಕೂಡ ಹಾಗೆ ಒಂದೇ ಕಡೆಗೆ ನಾವು ಇದೇ ರೀತಿಯಲ್ಲಿ ಒಯ್ಯಬೇಕು. ಒಂದೇ ಕಡೆಯಲ್ಲಿ ಒಯ್ಯಬೇಕು. ಆನಂತರ ಸ್ವಲ್ಪ ಒಂದು 20-30 ದಿವಸ ಆದ ನಂತರ ಸಾಧಾರಣ ಪೊಟ್ಯಾಸ್ ಅದಕ್ಕೆ ಬೇಕಾಗ್ತದೆ. ಯಾಕೆಂದರೆ ಇದರಲ್ಲಿ ಎಲ್ಲ ಅಂಶಗಳು ಉಂಟು, ಆದರೆ ಪೊಟ್ಯಾಸ್ ಅಂಶ ಇದರಲ್ಲಿ ಕಡಿಮೆ ಇರ್ತದೆ. ಇದನ್ನು 20 ದಿವಸದ ನಂತರ ಇದನ್ನು ಹಾಕಿದ ನಂತರ 20 ದಿವಸದ ನಂತರ ಪೊಟ್ಯಾಸಿಯಂ ಅಂಶವನ್ನು ನಾವು ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಗೆ ಹೇಗೆ ಮಿಕ್ಸ್ ಮಾಡಿದ್ದೇವೋ ಅದೇ ರೀತಿ ಮಿಕ್ಸ್ ಮಾಡಿ ಅದನ್ನು ಕೂಡ ಕೊಡಬೇಕು. ಈ ಪೊಟ್ಯಾಸಿಯಂ ಅಂಶ ಯಾಕೆಂದರೆ ಕಾಯಿ ಗಟ್ಟಿಯಾಗಲಿಕ್ಕೆ, ಗಿಡ ಗಟ್ಟಿಯಾಗಲಿಕ್ಕೆ, ರೋಗದ ಬಾಧೆ ಕೂಡ ಇದರಲ್ಲಿ ಕಡಿಮೆ ಇರ್ತದೆ. ಇಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಹೆಚ್ಚು ಆಳಿನ ಅವಕಾಶತೆ ಇಲ್ಲ. ಬರೇ ನಾವು ಗಂಡ ಹೆಂಡತಿ ಅಥವಾ ಒಂದು ಮಕ್ಕಳು ಇವರನ್ನು ಹಿಡ್ಕೊಂಡು ಈ ಕೆಲಸವನ್ನು ಮಾಡ್ಬೋದು. ಸಾಧಾರಣ 200 ಗಿಡಕ್ಕೆ ನಾವು ಹಾಕಲಿಕ್ಕೆ ಬೇಕಾಗಿರುವುದು ಕೇವಲ ಒಂದು 200 ಲೀಟರ್. ಅದನ್ನು ಸಾಧಾರಣ ಒಂದು 2 ಗಂಟೆಯಲ್ಲಿ ಮಾಡ್ಬೋದು. ಅದೇ ಸಂಬಳ ಕೊಟ್ಟು ಕೆಲಸ ಮಾಡೋದಾದರೆ ಅವರಿಗೆ ಎಷ್ಟು ಜನ ಬೇಕು? ಅವರು ಸರಿಯಾಗಿ ರೀತಿಯಲ್ಲಿ ಇದನ್ನು ನಮ್ಮ ಗಿಡಕ್ಕೆ ಹಾಕ್ತಾರೋ ಇಲ್ಲವೋ ಇದರ ಬಗ್ಗೆ ನಮಗೆ ಸ್ವಲ್ಪ ಸಂಶಯ ಕೂಡ ಇರ್ತದೆ. ಆದ್ದರಿಂದ ಡಾಕ್ಟರ್ ಸಾಯಿಲ್ ತರಲಿಕ್ಕೆ ಕೂಡ ಹಾಗೆ ಒಂದು ಕ್ಯಾನ್ 200 ಗಿಡಕ್ಕೆ ಹಾಕುವಂಥ ಒಂದು ಕ್ಯಾನ್ ತರಲಿಕ್ಕೆ ಎಷ್ಟು ಖರ್ಚು ಉಂಟು? ಬರೇ ಕಡಿಮೆ ಖರ್ಚಿನಲ್ಲಿ ನಮ್ಮ ಶಾಖೆಗಳುಂಟು, ನಮ್ಮಲ್ಲಿ ಕೂಡ ಶಾಖೆಗಳುಂಟು. ನಮ್ಮ ಒಡೀರ್ ಬ್ಯಾಂಕಿನ ಶಾಖೆಗಳನ್ನು ತುಂಬ ಉಂಟು. ಸುರೇಶ್ ರೈಯವರ ಮಾರ್ಗದರ್ಶನದಲ್ಲಿ ತುಂಬ ಶಾಖೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಏನು ಉದಾಹರಣೆಗೆ ಈಶ್ವರ ಮಂಗಲದಲ್ಲಿ ನಮ್ಮ ಬ್ಯಾಂಕಿನ ಹತ್ತಿರ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ, ಪುತ್ತೂರಲ್ಲಿ ಮಾಡಿದ್ದಾರೆ, ಹಾಗೆ ವಿಟ್ಲದಲ್ಲಿ ಮಾಡಿದ್ದಾರೆ, ಸುಳ್ಯದಲ್ಲಿ ಮಾಡಿದ್ದಾರೆ, ಕಡಬದಲ್ಲಿ ಮಾಡಿದ್ದಾರೆ, ಎಲ್ಲ ತಾಲೂಕಿನಲ್ಲಿ ನಮ್ಮ ಈ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲಿ ಬೇಕಾದರೂ ರೈತರು ತಗೊಳ್ಬೋದು. ಇದರ ಬಗ್ಗೆ ಇಲ್ಲಿ ಏನು ಬೇಕಾದರೂ ಮಾಹಿತಿ ಕೊಡಲಿಕ್ಕೆ ನಮ್ಮ ಅಧ್ಯಕ್ಷರಾದಂಥ ಸುರೇಶ್ ರೈ ಇವರು ನಮಗೆ ಎಲ್ಲ ಮಾರ್ಗದರ್ಶನ ನಮಗಿರೋ ಕೊಟ್ಟಿದ್ದಾರೆ. ಹಾಗೆ ನಮ್ಮ ರೈತರಿಗೆ ಬೇಕಾಗುವಂಥ ವಿಜ್ಞಾನಿಗಳು, ಅವರು ತಿಳಿದಂಥ ತರಬೇತಿ ಪಡೆದಂಥ ನಮ್ಮ ಹರಿಶನ್ ಅಂತವರು ಇದ್ದಾರೆ. ಅವರ ಮುಖಾಂತರ ನೀವು ಮಾಹಿತಿ ಕೇಳಿದರೆ, ಈ ನ್ಯೂಸ್ ಕೇಳಿದ ನಂತರ, ಈ ವಿಷಯವನ್ನು ಅರಿತ ನಂತರ ನೀವು ವಿಷಯವನ್ನು ಕೇಳಿದರೆ ನೇರ ಅವರಿಗೆ ಫೋನ್ ಮಾಡಿ ನೀವು ಆ ವಿಚಾರವನ್ನು ತಿಳಿದುಕೊಳ್ಳಬಹುದು. ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡ್ತಾರೆ. ನಿಮ್ಮ ತೋಟಕ್ಕೆ ಬರ್ತಾರೆ, ತೋಟಕ್ಕೆ ಬಂದು ನಿಮ್ಮ ಎಲ್ಲ ಮಣ್ಣು ಪರೀಕ್ಷೆಯನ್ನು ಮಾಡಿ ಆ ನಂತರ ನಿಮಗೆ ಯಾವುದು ಹಾಕ್ಬೋದು ಅಂತ ಎಂಬ ವಿಚಾರವನ್ನು ಅವರು ನಿಮಗೆ ತಿಳಿಸಿಕೊಡ್ತಾರೆ. ರೈತ ಮಿತ್ರರು, ಯಾವ ರೀತಿಯಾಗಿ ಗಿಡಗಳಿಗೆ ಹಾಕಬೇಕು, ಅದರಲ್ಲಿರುವಂಥ ವಿಧಾನಗಳು ಇರ್ಬೋದು, ಅದೇ ರೀತಿಯಾಗಿ ಅದರಲ್ಲಿ ಯಾವ ರೀತಿಯಾಗಿರುವಂಥ ಸೂಕ್ಷ್ಮವಾದಂಥ ಕ್ರಮಗಳಿರ್ತದೆ ಎಂಬುದನ್ನು ಗಮನಿಸ್ತಾ ಬಂದರು. ಎಸ್, ಇಲ್ಲಿ ಎಲ್ಲ ರೀತಿಯ ಗಮನಿಸ್ತಾ ಇದ್ದಾಗ ನೀವು ಆಗಲೇ ಹೇಳ್ತಾ ಹೋದ್ರಿ 2.5 ಲೀಟ್ರ್ ಆಗಿ ಮಾಡ್ಬೋದು ಅಂತ. ಈಗ ಒಂದು ವೇಳೆ ಒಬ್ಬನಿಗೆ 200 ಗಿಡಗಳಿರ್ತಾ ಹೋಗ್ತದೆ, ಹಾಗೆ 2.5 ಲೀಟ್ರ್ ಆಗ್ತದೆ, ಎಷ್ಟು 2.5 ಲೀಟ್ರ್ ಉಳಿತದೆ? ಇದನ್ನು ಹೇಗೆ ಶೇಖರಣೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಉಳಿಸ್ಕೊಳ್ಬೋದು? ಈಗಾಗಲೇ 2.5 ಲೀಟ್ರ್ ಉಳಿದ್ರೆ ಆ 2.5 ಲೀಟ್ರನ್ನು ಹಾಗೆ ಮುಚ್ಚಲ ಹಾಕಿ ಅದೇ ರೀತಿಯಲ್ಲಿ ತಂಪಿನ ಜಾಗೆಯಲ್ಲಿ ನಾವು ಇಡಬೇಕು. ತಂಪಿನ ಜಾಗದಲ್ಲಿ ಇಡಬೇಕು. ಅದಕ್ಕೆ ಏನು ನಷ್ಟು ಯಾವುದೇ ಮಿಶ್ರಣ ಆಗದೆ ಅದೇ ರೀತಿಯಲ್ಲಿ ಇರಬೇಕು. ಅದನ್ನು ವೇಸ್ಟ್ ಆಗದೆ ನೋಡಿಕೊಂಡಿದ್ರೆ ಆಯ್ತು. ಇನ್ನೊಂದು ಸಲ ಈ ವರ್ಷದಲ್ಲಿ 3 ಸಲ ಬಿಡಬೇಕಂತೆ. ತಿಂಗಳ ನಂತರ ಹೇಗೇನದನ್ನು ಬಿಡ್ಬೋದು ಆ ರೀತಿಯಲ್ಲಿ ವೇಸ್ಟ್ ಆಗುದಿಲ್ಲ. ಎಸ್, ಹಾಗಾದ್ರೆ ಉಳಿದಿದೆ ಅಂತ ಹೇಳುವಂಥದ್ದು, ಯಾಕಂದ್ರೆ ನನ್ನ ಹತ್ರ ಇರುವಂತ 200 ಗಿಡ, ನನ್ನ ಹತ್ರ ಇರೋ 100 ಗಿಡ ಅಂತ ಹೇಳಿದ್ರೆ
ನೇರ ನೇರವಾಗಿ 5 ಲೀಟರ್ ಪಡ್ಕೊಂಡು ನೀವು 3 ಸಲಕ್ಕೆ ಅರ್ಥಾತ್ ವರ್ಷದಲ್ಲಿ 3 ಸಲಕ್ಕೆ ಬಿಡಬೇಕು ಹೇಳಿದರೆ ಯಾವುದೇ ರೀತಿ ಭಯವಿಲ್ಲ. ಶೇಖರಣೆ ಮಾಡುವಂಥ ಸಿಸ್ಟಮ್ ಆಗಲೇ ಅವ್ರು ಹೇಳ್ತಾ ಹೋದಾಗೆ ತಂಪು ಪ್ರದೇಶದಲ್ಲಿ ಇಟ್ಟಾಗ ಮಾತ್ರ ಅದು ಯಾವುದೇ ಕಾರಣಕ್ಕೂ ಜೀವಾಂಶ ಸಾಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅದರೊಟ್ಟಿಗೆ ಟ್ಯಾಂಕಿಗೆ ಹಾಕಬೇಕು, ಆ ಒಂದು ಏನು ಬಾಲ್ದಿಗೆ ಅಥವಾ ಬಾಕ್ಸಿಗೆ ಹಾಕಬೇಕು ಅಂತ ಹೇಳಿದಾಗ ಅಲ್ಲಿ ಯಾವುದಾದ್ರು ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಳ್ಬೇಕಾ? ನಾವು ಈಗ ಮದ್ದಿನ ತಯಾರು ಮಾಡುವಾಗ ನಾವು ಡ್ರಮ್ಮು ತಗೊಳ್ತೇವೆ. ಡ್ರಮ್ಮು ತಗೊಳ್ಳುವಾಗ ಕೆಲವರು ಏನು ಮಾಡ್ತಾರೆ, ಮೈಲು ಸುತ್ತು ಹಾಕಿದಂಥ ಅಥವಾ ಸುಣ್ಣ ಮಿಸ್ ಮಾಡಿದಂಥ ಆ ಡ್ರಮ್ಮನ್ನು ತಗೊಳ್ತಾರೆ. ಆ ಡ್ರಮ್ಮಿನಲ್ಲಿ ನಾವು ಹಾಕಬಾರ್ದು, ಅದರಲ್ಲಿ ಹಾಕಿದರೆ ಜೀವಾಂಶಗಳು ಸತ್ತು ಹೋಗ್ತವೆ. ಅದಕ್ಕೆ ನಾವು ಡಾಕ್ಟರ್ ಸಾಯಿಲ್ ಬಿಡುವಂತಹ ಒಂದು ಕಲಸುವಂತಹ ಇದು ಉಂಟಲ್ಲ ಡ್ರಮ್, ಅದು ಬೇರೆ ರೀತಿಯಲ್ಲೇ ಇರಬೇಕು, ಏನು ಕ್ಲೀನ್ ಆಗಿರಬೇಕು. ಮದ್ದು ಎಲ್ಲ ಬಿಟ್ಟರೆ ಅದು ಸಾಯ್ತದೆ, ಆಗ ರೈತನಿಗೆ ಏನು ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವ ಹೇಳ್ತಾನೆ ಅಂದರೆ ನಮಗೆ ಹೀಗೆ ಹೇಗೆ ಬಿಟ್ಟಿದ್ದೇವೆ, ನಮಗೆ ಅದರಲ್ಲಿ ಫಲ ಬರಲಿಲ್ಲ, ಅದು ಬರಲಿಕ್ಕೆ ಅದು ಸತ್ತು ಹೋಗಿದೆ ಅಲ್ಲ, ಜೀವಾಂಶಗಳು ಸತ್ತು ಹೋಗಿದೆ ಅಲ್ಲ, ಅದನ್ನು ಸ್ವಲ್ಪ ನಾವು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ರೈತರು ಮಾಡಬೇಕಲ್ಲಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಅದೇ ರೀತಿಯಾಗಿ ಡಾಕ್ಟರ್ ಸಾಯಿಲ್ ಅಂತ ಹೇಳುವಂಥದ್ದು ಒಂದು ಸಾವಯವ, ಆ ಸಾವಯವದ ಮೂಲಕವಾಗಿ ನನ್ನ ತೋಟ ಸಾವಯವ ಆಯಿತು ಅಂತೇಳಿ ಹೇಗೆ ತಿಳಿದ್ ನಿಮಗೆ? ನಾವು ಫಸ್ಟಿಗೆ ಅದನ್ನು ಹಾಕಿದ ನಂತರ ನಾವು ಮಣ್ಣನ್ನು ನೋಡುವಾಗ ನಮ್ಮ ಮಣ್ಣಿನಲ್ಲಿ ಆ ತೋಟದಲ್ಲಿ ನಡ್ಕೊಂಡು ಹೋಗುವಾಗ ಸಾವಯವ ಹೇಗೆ ಆಗಿದೆ ಅಂತ ನೋಡಿದರೆ ನಾವು ಬರೇ ಚಪ್ಪಲು ತೆಗೆದು ನಾವು ನಡ್ಕೊಂಡು ಹೋದರೆ ಅದು ಮೆದುವಾಗಿ ಇರಬೇಕು, ಭೂಮಿ ಮೆದುವಾಗಿರಬೇಕು. ಒರಟಾಗಿದ್ದರೆ ಅದು ಸಾವಯವ ತೋಟ ಅಲ್ಲ ಅಥವಾ ಸಾವಯವ ಭೂಮಿ ಅಲ್ಲ, ಯಾಕಂದರೆ ಅದು ಬರಡಾಗಿರ್ತದೆ. ರಾಸಾಯನಿಕ ಹಾಕಿದರೆ ಭೂಮಿ ಬರಡಾಗಿರ್ತದೆ, ಗಟ್ಟಿಯಾಗಿರ್ತದೆ, ಮೇಲೆಲ್ಲ ಬೇರೆಲ್ಲ ಮೇಲಿನಲ್ಲಿ ಇರ್ತದೆ, ಅದು ನುಸುಲಾಗಿ ಒಳಗಿಂದ ಹೋಗಿಕೊಂಡಿರ್ತದೆ, ಮೇಲಿನಲ್ಲಿ ಇರ್ತದೆ, ಅದು ಪ್ರಯೋಜನ ಇಲ್ಲ. ಅದು ರಾಸಾಯನಿಕ ಗೊಬ್ಬರ ಹಾಕಿದಂಥ ತೋಟ, ಹಾಗೆ ನಾವು ಗಮನಿಸಬಹುದು. ಮತ್ತು ಅಲ್ಲಿ ಎರೆಹುಳ ಗೊಬ್ಬರ ನಾವು ಕೈ ಹಾಕಿ ಹೀಗೆ ನಾವು ನೋಡಿದರೆ ತೆಗೆದ್ರೆ ಹೀಗೆ ತೆಗೆಯುವಾಗ ನಮಗೆ ಎರೆಹುಳು ಹೀಗೆ ಮೇಲಿನಲ್ಲಿ ಇರ್ತದೆ ನೋಡಿ, ಇದರಲ್ಲಿ ಮೇಲಿನ ಕಡೆಯಲ್ಲಿ ಇರ್ತದೆ, ಅದು ರಾಸಾಯನಿಕ ಮಾಡಿದಂಥ ತೋಟ ಅಂತೇಳಿ ನಮಗೆ ಖಂಡಿತ ತಿಳಿತದೆ. ಅದೇ ರೀತಿ ಗರಿಯಲ್ಲಿ ಗೊತ್ತಾಗ್ತದೆ, ಗರಿಗಳು ಮತ್ತು ಅಡಿಕೆ ಗಿಡ ಒಳ್ಳೆ ರೀತಿಯಲ್ಲಿ ಬೆಳೆದು ಹಸಿರಾಗಿರ್ತದೆ, ಯಾವಾಗಲೂ ರೋಗ ಮುಕ್ತವಾಗಿರ್ತದೆ. ಮತ್ತೆ ರಾಸಾಯನಿಕ ಗೊಬ್ಬರ ಹಸಿರಾಗಿರುವುದಿಲ್ಲ, ಹಸಿರಾಗಿಲ್ಲ, ಅದು ಹಳದಿ ರೋಗದಲ್ಲಿ ಸ್ವಲ್ಪ ಹಳದಿಯಾಗಿ ಇರ್ತದೆ. ನಮ್ಮದು ಹಾಗೆ ಅಲ್ಲ, ಪಚ್ಚೆ ಪಚ್ಚೆಯಾಗಿ ಯಾವಾಗಲೂ ಪಚ್ಚೆ ಆಗಿರ್ತದೆ, ಬೇಸಿಗೆಯಲ್ಲಿ ಕೂಡ ಪಚ್ಚೆ ಪಚ್ಚೆ ಆಗಿರ್ತದೆ, ಆ ರೀತಿಯಲ್ಲಿ ಇರಬೇಕು ತೋಟ. ಎಸ್, ಅದೇ ರೀತಿಯಾಗಿ ರೋಗಬಾಧೆಗಳು ರಾಸಾಯನಿಕಕ್ಕೆ ಕಂಪೇರ್ ಮಾಡಿದರೆ ಎಷ್ಟು ಕಡಿಮೆ ಅಂತ ಆಗ್ಬೋದು ನೋಡಿ. ರಾಸಾಯನಿಕ ಬಳಸುವಾಗ ತುಂಬ ಸಲ ನಾವು ಸ್ವಲ್ಪ ಕಡಿಮೆ ಮಾಡಿದ್ದು, ತುಂಬ ಸಲ ಮದ್ದು ಬಿಡಬೇಕಾಗುತ್ತೆ. ಕೆಲವರು ನಾನು 4 ಸಲ ಬಿಟ್ಟಿದ್ದೇನೆ, 3 ಸಲ ಬಿಟ್ಟಿದ್ದೇನೆ, 5 ಸಲ ಬಿಟ್ಟಿದ್ದೇನೆ ಅಂತೇಳಿ, ಖಂಡಿತ ಹಾಗೆಲ್ಲ ಮಾಡಬೇಕಂತ ಇಲ್ಲ. ವರ್ಷಕ್ಕೆ 2 ಸಲ ಮದ್ದು ಬಿಟ್ಟರೆ ಸಾಕು. ಒಂದು ಮಳೆ ಬರುವ ಟೈಮಲ್ಲಿ, ಶುರುವಿಗೆ ಮಳೆ ಬರುವ ಟೈಮಲ್ಲಿ ಒಂದು ನಮ್ದು ಇದು ಮೈಲು ಸುತ್ತು ಮತ್ತು ಸುಣ್ಣ, ಇದಕ್ಕೆ ಬೇರೆ ಯಾವುದೇ ಮದ್ದನ್ನು ಹಾಕಬಾರ್ದು. ಬೇರೆ ಮದ್ದು ಹಾಕಿದರೆ ಬಾಕಿ ಬರುವಂಥ ಹಿಂಗಾರಕ್ಕೆ ತೊಂದರೆ ಆಗ್ತದೆ, ಜೇನುಹುಳುಗಳು ಬರ್ತದೆ, ಅದೆಲ್ಲ ನಮಗೆ ತೊಂದರೆ ಆಗ್ತದೆ, ಅಲ್ಲಿ ಬರುವಂಥ ಇಳುವರಿಯಲ್ಲಿ ತೊಂದರೆ ಆಗ್ತದೆ. ಅದಕ್ಕೆ ಬೇಕಾಗಿ ಮೈಲು ಸುತ್ತು ಮೊದಲು ನಾವು ಯಾವುದು ಬ್ರೋಡ್ ದ್ರಾವಣ ಅಂತೇಳಿ ಮೈಲು ಸುತ್ತನ್ನು, ಆ ಮೈಲು ಸುತ್ತು ಮತ್ತು ಸುಣ್ಣವನ್ನು ಕೊಟ್ಟರೆ ಯಾವುದೇ ಇದಕ್ಕೆ ಚಿಟ್ಟೆಯ ಪ್ರಾಣಿಗಳಿಗೆ ಅದು ತೊಂದರೆ ಆಗುವುದಿಲ್ಲ ಅಷ್ಟೊಂದು. ಆ ರೀತಿಯಲ್ಲಿ ನಾವು ಮಾಡಿದರೆ 2 ಸಲ ಮದ್ದು ಬಿಟ್ಟರೆ ಸಾಕು, ಒಂದು ಮಳೆ ಬರುವಾಗ ಮತ್ತೆ ಮಧ್ಯದಲ್ಲಿ ಒಂದು ಮಳೆ ಬಿಡುವಾಗ ಇನ್ನೊಂದು ಸಲ ಕ್ರಾಪ್ ಕೊಟ್ಟರೆ ಆ ಮದ್ದು ಬಿಟ್ಟರೆ ಸಾಕು. ಈಗ ಮೈಲು ತುತ್ತು ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ತೀರಿ ಹೇಳಿದರೆ ಕಳೆಗ ಕೊಟ್ಟಂತಹ ಸಾವಯವ ಆಗಿರುವಂಥ ಡಾಕ್ಟರ್ ಸರಿ ಪೆಟ್ಟು ಬೀಳುದಿಲ್ಲ, ಅದು ಪೆಟ್ಟು ಬೀಳುದಿಲ್ಲ. ಅದು ಯಾಕಂದರೆ ಅದು ಮೇಲಿಂದಲೇ ನಮ್ಮ ಗಿಡ ಇದಕ್ಕೆ ಕೊಡೋದು, ಅದಕ್ಕೆ ಬೇಕಾದಷ್ಟೇ ಕೊಡೋದು, ಇದಕ್ಕೆ ಕೆಳಗೆ ಬೀಳುವಾಗ ಅಷ್ಟು ಇದು ತೊಂದರೆ ಏನು ಕೊಡೋದಿಲ್ಲ. ಮಳೆ ಬಂದು ಇರ್ತದಲ್ಲ, ಆ ಮಳೆ ಇದಕ್ಕೆ ಅದು ಕಂಟ್ರೋಲ್ ಆಗ್ತದೆ, ಇಲ್ಲದ ತೊಂದರೆ ಆಗ್ತದೆ. ಬೇಸಿಗೆಯಲ್ಲಿ ಹಾಕಿದರೆ ತೊಂದರೆ ಆಗ್ತದೆ, ಈ ಮಳೆ ಬರ್ತಾ ಇರುವಾಗ ಅದನ್ನು ಇರುವ ಶಕ್ತಿ ಕೂಡ ಅದಕ್ಕೆ ಜಾಸ್ತಿ ಆಗಿರ್ತದೆ. ಎಸ್, ಈಗೊಂದು ಅಡಿಕೆ ಗಿಡ ಇರ್ತಾ ಹೋಗ್ತದೆ, ಅಡಿಕೆ ಗಿಡಕ್ಕೆ ಸಿಂಪಡಣೆ ಮಾಡ್ತಾ ಹಾಕ್ತೀರಿ ನೀರನ್ನು, ಆ ನೀರನ್ನು ಹಾಕಿದಾಗ ಆ ಅಡಿಕೆ ಗಿಡಕ್ಕೆ ಬಿಟ್ಟಂತಹ ಕಾಳು ಮೆಣಸುಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಗಿಡಗಳಿಗೆ ಬಿಟ್ಟಿರುವಂತಹ ಬೀಳುಗಳಿಗೆ ಯಾವ ರೀತಿಯಾದಂಥ ಬದಲಾವಣೆ ಕಾಣ್ಬೋದು, ಅಥವಾ ಅದಕ್ಕೆ ಸಪರೇಟ್ ಆಗಿ ಏನಾದ್ರು ಬಿಡಬೇಕಾ? ಇಲ್ಲ ಇಲ್ಲ, ಅದಕ್ಕೆ ಸಪರೇಟ್ ಬಿಡಬೇಕಂತಿಲ್ಲ. ಅಡಿಕೆ ಮರದ ಹತ್ತಿರವೇ ಕಾಳು ಮೆಣಸು ನಾವು ನೆಡ್ತಾ ಇದ್ದೇವೆ, ಆ ಕಾಳು ಮೆಣಸಿಗೆ ಬೇಕಾಗುವಂಥ ಗೊಬ್ಬರ ಅದರಲ್ಲೇ ತಯಾರಾಗ್ತದೆ, ಅಲ್ಲಿಯೇ ತಯಾರಾಗ್ತದೆ, ಅದೊಂದು ಪ್ರಯೋಜನ ಆಗ್ತದೆ. ಮತ್ತು ಮಧ್ಯದಲ್ಲಿ ಕೊಕ್ಕಲು ಹಾಕ್ತಾರೆ, ಕೊಕ್ಕದ ಬೇರು ತುಂಬ ಅಗಲವಾಗಿ ಬೆಳೆಯುತ್ತದೆ, ಅದನ್ನು ಬೆಳೆಯುವಾಗ ತುಂಬ ದೂರಕ್ಕೆ ಹೋಗುವಾಗ ಬೇಕಾದಷ್ಟನ್ನು ಆಹಾರವನ್ನು ಅದು ಕೂಡ ಹೀರಿಕೊಳ್ತದೆ.
ಕೊಡ್ಬೇಕಲ್ಲ. ಈಗ ಕಾಡಿನಲ್ಲಿ ನೋಡಿ, ಫಾರೆಸ್ಟ್ ನಲ್ಲಿ ತುಂಬಾ ಮರಗಳು ಇರ್ತವೆ, ದಪ್ಪ ದಪ್ಪ ಆಗಿ ಇರುತ್ತೆ, ಹತ್ತಿರ ಹತ್ತಿರ ಎಲ್ಲ ಅದು ಸಾವಯವ ಗೊಬ್ಬರ. ಅಲ್ಲಿ ಎರೆಹುಳು ಇದು ಎಲೆಗಳು ಬಿದ್ದು ಅದು ಗೊಬ್ಬರ ಆಗುದು, ಅದಕ್ಕೆ ಯಾರು ಗೊಬ್ಬರ ಹಾಕುದಿಲ್ಲ. ದಪ್ಪ ದಪ್ಪದ ಮರಗಳು ಬೆಳೀತದೆ, ಅದು ಹೇಗೆ ಬೆಳೀತದೆ? ಸತ್ಯ ಬೆಳೆಯುವ ಕ್ರಮ ಆಗಿ ಅದನ್ನು ಹೀರಿಕೊಳ್ಳುವಾಗ ಎಲ್ಲ ಗಿಡಗಳು ಆಹಾರವನ್ನು ಹೀರಿಕೊಳ್ತವೆ, ನೀರನ್ನು ಹೀರಿಕೊಳ್ತವೆ, ಗೊಬ್ಬರವನ್ನು ಹೀರಿಕೊಳ್ತವೆ. ಹಾಗೆ ದಪ್ಪ ದಪ್ಪಾಗಿ ಅದಕ್ಕೆ ಬೇಕಾಗುವ ಇದರಲ್ಲಿ ಅದು ಸರಿಯಾಗ್ತದೆ. ಹಾಗೆ ಅಡಿಕೆ ತೋಟದಲ್ಲಿ ಕೂಡ ಹಾಗೆ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಯಲ್ಲಿ ಅದು ಕಾಲು ಮೆಣಸು ತಗೊಳ್ತದೆ, ಬಾಳೆಗಿಡ ತಗೊಳ್ತದೆ, ಕೊಕ್ಕೋ ತಗೊಳ್ತದೆ ಎಲ್ಲ, ಮತ್ತೆ ಅಡಿಕೆ ಮರ ಅದಕ್ಕೆ ಬೇಕಾದಷ್ಟು ಅದನ್ನು ತಗೊಳ್ತದೆ. ಅಂತ ಎಸ್ 30 ವರ್ಷಗಳಿಂದ ಗ್ರಾಮ ಪಂಚಾಯತ್ ನಲ್ಲಿ ಸದಸ್ಯರಾಗಿದ್ದೀರಿ, ಬೇರೆ ಬೇರೆ ಹುದ್ದೆಗಳನ್ನು ಪಡ್ಕೊಂಡಿದ್ದೀರಿ. ಈ ಒಂದು ಸಾವಯವದ ಮೂಲಕವಾಗಿ ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು, ಯಾವ ರೀತಿಯ ಪರಿವರ್ತನೆಗೆ ನಿಮ್ಮ ಒಂದು ಸಹಕಾರ ಸಲಹೆ ಯಾವ ರೀತಿಯಾಗಿತ್ತು? ನಾನೊಬ್ಬ ಪ್ರಗತಿಪರ ರೈತನಾಗಿ, ಪ್ರಶಸ್ತಿ ಪಡೆದಂಥ ರೈತನಾಗಿ ನಾನು ಹೇಳುವುದಂದರೆ, ಎಲ್ಲರೂ ಆದಷ್ಟು ಸಾವಯವ ಇದನ್ನು ಇದು ಮಾಡಿ, ಡಾಕ್ಟರ್ ಸಾಯಿಲ್ ಅಥವಾ ಸಾವಯವವನ್ನು ಮಾಡಿ. ಯಾಕಂದರೆ ಭೂಮಿ ಫಲವತ್ತವಾಗಿ ಇರ್ತದೆ ಯಾವಾಗಲೂ. ನನ್ನ ಅನುಭವದ ಪ್ರಕಾರ ಎಲ್ಲಿ ಮಾಹಿತಿ ಕೊಡ್ತಾರೆ ರೈತರು, ಆ ಮಾಹಿತಿಯನ್ನು ಸ್ವಲ್ಪ ಆಧರಿಸಿ ನೀವು ಕೃಷಿಯನ್ನು ಮಾಡಬೇಕು. ಈಗ ನಾನು ಅವರು ಇವರು ಅಂತ ನಾನು ಹೇಳುವುದಿಲ್ಲ. ಈಗ ನಮ್ಮ ಡಾಕ್ಟರ್ ಸಾಯಿಲ್ನಲ್ಲಿ ನಮ್ಮ ಹುಲ್ಲು ನಾಚಿಗೌಡರು ಅವರು ಕೊಡುವಂಥ ಮಾಹಿತಿಯನ್ನು ನಾವು ತಗೊಂಡು ನಾವು ಇಷ್ಟು ಇಂಪ್ರೂವ್ ಆಗಿದ್ದೇವೆ. ಹಾಗೆ ಸ್ವಾಮೀಜಿಯವರ ಆಶೀರ್ವಾದ ಕೂಡ ನಮಗೆ ಇತ್ತು. ನಮ್ಮ ಅಧ್ಯಕ್ಷರಾದ ಸುರೇಶ್ರಯ್ಯವರ ಒಂದು ಮಾರ್ಗದರ್ಶನ ನಮಗೆ ಕೊಟ್ಟಿದ್ದಾರೆ ಅವರು, ಒಳ್ಳೆ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ. ನನ್ನ ತೋಟಕ್ಕೆ ಒಂದು 2 ಸಲ ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ಮಾರ್ಗದರ್ಶನದ ಪ್ರಕಾರ ನಾನು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿದ್ದೇನೆ. ಈಗ ನೋಡಿ, ಈ ತೋಟದಲ್ಲಿ ನಾವು ನಿಂತುಕೊಂಡಿದ್ದೇವೆ, ಇಲ್ಲಿ ನಮಗೆ ಮಾಹಿತಿ ಸಿಕ್ಕಿದೆ, ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಈ ನನ್ನ ಈ ತೋಟದಲ್ಲಿ ಕೇವಲ ಒಂದು 30 ಸೆನ್ಸ್ ಇರುವುದು, 30 ರಿಂದ 35. ಇದರಲ್ಲಿ 200 ಗಿಡ ಅಡಿಕೆ ಮರ ಉಂಟು. 200 ಗಿಡ ಅಡಿಕೆ ಮರದಲ್ಲಿ 5.5 ಕ್ವಿಂಟಲ್ ಅಡಿಕೆ ಆಗ್ತದೆ. 5.5 ಕ್ವಿಂಟಲ್ ಅಡಿಕೆ ಆಗುವಾಗ ಸಾಧಾರಣ 400 ರೂಪಾಯಿ ಇದ್ದರು, ಈಗಿನ ಧಾರಣೆಯಲ್ಲಿ 2 ಲಕ್ಷ ರೂಪಾಯಿ ಆಯಿತು. 30 ಸೆನ್ಸಿನಲ್ಲಿ 2 ಲಕ್ಷ ಆಗುವಾಗ ಎಲ್ಲಿಯಾದರೂ ಯಾವ ರೈತನಿಗಾದರೂ ಕಡಿಮೆ ಆಗುವಂಥ ವ್ಯವಸ್ಥೆ ಇಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಇದಕ್ಕೆ ಜನ ಬೇಡ, ಜನ ಕೂಡ ಕಡಿಮೆ ಇರುವುದಂತೇಳಿ ನನ್ನ ಅಭಿಪ್ರಾಯ. ಇದರಿಂದ ನಾವು ಉತ್ತಮ ಪ್ರಯೋಜನವನ್ನು ಪಡಲಿಕ್ಕೆ ಸಾಧ್ಯ ಉಂಟು. ಎಲ್ಲ ರೈತರು ಸಾವಯವನ್ನೇ ಮಾಡಿ ಒಳ್ಳೆ ಇದರ ಪ್ರಗತಿಯನ್ನು ಪಡೀರಿ ಅಂತೇಳಿ ನನ್ನ ಒಂದು ಅನಿಸಿಕೆ. ಅದೇ ರೀತಿ ಪಂಚಾಯತ್ನ ಮೂಲಕ ಕಾರ್ಯಕ್ರಮ ಏನಾದರೂ ಮಾಡಿದ್ದೀರಾ? ನಮ್ಮ ಪಂಚಾಯತಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಹೋಗಿ ಅಲ್ಲಲ್ಲಿ ಹೋಗಿ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ಆನಂತರ ಧರ್ಮಸ್ಥಳ ಪೂಜ್ಯ ಕವಂದರ ಆಶೀರ್ವಾದದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು, ನಾನೊಬ್ಬ ಕೃಷಿ ಯೋಧನಾಗಿ ಕೆಲಸ ಮಾಡ್ತಾ ಇದ್ದೇನೆ ಧರ್ಮಸ್ಥಳ ಗ್ರಾಮ ಇದ್ದೇನೆ. ಕೃಷಿ ಯೋಧನಾಗಿ ಭತ್ತ ಬೇಸಾಯದಲ್ಲಿ ಪ್ರಗತಿಯನ್ನು ಕಂಡಿದೆ, ಯಂತ್ರಶಿ ಯೋಧನಾಗಿ ಸೇವೆ ಮಾಡ್ತಾ ಇದ್ದೇನೆ. ಅದರಲ್ಲಿ ಕೂಡ ಹಾಗೆ ಒಳ್ಳೆ ಸಾವಯವ ಇದನ್ನು ಮಾಡಿ ನಾವು ಇಂಪ್ರೂವ್ ಆಗಿದ್ದೇವೆ. ಅವರು ಕೂಡ ತುಂಬ ಜನ ಕೃಷಿಕರು, 1-2 ವ್ಯಾನ್ 3 ವ್ಯಾನ್ ಒಂದು ವಾರದಲ್ಲಿ ಬರ್ತಾ ಇದ್ದಾರೆ. ಬರುವಾಗ 60-70 ಜನ ರೈತರು ನನ್ನ ಮನೆಗೆ ಬರ್ತಾ ಇದ್ದಾರೆ. ಅವರಿಗೆ ಬೇಕಾಗುವಂಥ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಸವಿವರವಾಗಿ ನಾನು ಯಾವುದೇ ಇದು ಇಲ್ಲದೆ ಪುಸ್ತಕವನ್ನು ನೋಡದೆ ನಾನು ಮಾಡಿದಂಥ ಕೃಷಿಯ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಅವರಿಗೆ ಕೂಡ ತುಂಬ ಖುಷಿಯಾಗಿ ಅವರು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ. ಅವರಿಗೆ ಬಂದ ಕೂಡಲೇ ತಕ್ಷಣ ಅವರಿಗೆ ಬೇಕಾಗುವ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಎಸ್, ಖಂಡಿತವಾಗಿಯೂ ಒಬ್ಬ ರೈತ ಅಂತ ಹೇಳುವವನಿಗೆ ಪುಸ್ತಕದ ಭಂಡಾರ ಅಗತ್ಯ ಆಗುದಿಲ್ಲ, ಮಸ್ತಕದ ಭಂಡಾರವೇ ಖಂಡಿತವಾಗಿ ಅವರಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದೇ ಒಬ್ಬ ರೈತನ ಹತ್ರ ಹೋದಾಗ ಆ ರೈತ ಎಷ್ಟು ಬೇಕಾದರೂ ಮಾಹಿತಿ ಕೊಡ್ತಾನೆ, ಯಾಕೆಂತ ಹೇಳಿದರೆ ಅವನು ಅದರಲ್ಲಿ ಸಂಪೂರ್ಣವಾಗಿ ಪಳಗಿರುವಂಥದ್ದು, ಸ್ವ ಅನುಭವವನ್ನು ಪಡೆದಿರುವಂಥದ್ದು. ಹಾಗಾಗಿ ನೇರವಾಗಿ ಡಾಕ್ಟರ್ ಸಾಯಿಲ್ನ ಮಾಹಿತಿಯನ್ನು ಕೃಷಿಕರ ಮೂಲಕವಾಗಿ ತಿಳಿಸಬೇಕು ಅಂತ ಹೇಳುವಂಥ ಆಲೋಚನೆ ಈ ಒಂದು ಕಾರಣಕ್ಕಾಗಿ, ಯಾಕಂದರೆ ಅವರು ಸ್ವ ಅನುಭವ ಪಡೆಯಿರ್ತಾರೆ, ಯಾವೆಲ್ಲ ರೀತಿಯಾಗಿ ಬೆನಿಫಿಟ್ಸ್ಗಳು ಅಥವಾ ತೊಡರುಗಳು ಎಡರುಗಳನ್ನು ಅದೇ ರೀತಿಯಾಗಿ ಒಳಿತುಗಳನ್ನು ಎಲ್ಲವನ್ನು ಅನುಭವಿಸಿರ್ತಾರೆ. ಹಾಗಾಗಿ ಅವರ ಮೂಲಕವಾಗಿ ಮಾಹಿತಿ ತಿಳಿಸುವಂಥ ವಿಶೇಷ ಪ್ರಯತ್ನ ಕೊನೆಯದಾಗಿ ಕೇಳಲೇಬೇಕು. ಲಾಭ ಅಂತೇಳಿ ಬಂದಾಗ ಡಾಕ್ಟರ್ ಸಾಯಿಲ್ನ ಮೂಲಕವಾಗಿ ಉಪಯೋಗ ಮಾಡಿದಂಥ ಈ ಒಂದು ಸಾವಯವದ ಮೂಲಕವಾಗಿ ಕೃಷಿಯಿಂದ ಹೇಗಿತ್ತು ಲಾಭ? ಸಾಧಾರಣ ನನಗೆ ನಮ್ಮ ತಾಯಿಯ ಆಸ್ತಿಯಲ್ಲಿ 15 ಎಕರೆ ಇತ್ತು, ಅದರಲ್ಲಿ ನನಗೆ 1-2 ಎಕರೆ ಚಿಲ್ಲರೆ ಜಾಗೆ ಮಾತ್ರ ಪಾಲಿಗೆ ಸಿಕ್ಕಿದೆ. ನಾನು ಸರಿಯಾದ ರೀತಿಯಲ್ಲಿ ಹೇಳೋದಾದರೆ 2.5 ಎಕರೆ ನಮಗೆ ಬಂದಿದೆ. ಅದರಲ್ಲಿ ನಾನೊಂದು 30 ಸೆನ್ಸಲ್ಲಿ ಗದ್ದೆ ಮಾಡಿದ್ದೇನೆ. ಅದರಲ್ಲಿ ಉತ್ತಮ ಪ್ರಯೋಜನ ನನಗೆ ಉಂಟು. ನಾನು ಮನೆ ಉತ್ತಮ ಪ್ರಯೋಜನ ಅಂದರೆ ಸಾಧಾರಣ 1-7 ಕ್ವಿಂಟಲ್ ಭತ್ತ ಬರ್ತದೆ. ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಅದರೊಟ್ಟಿಗೆ ಪ್ರಶಸ್ತಿ ಪಡೆದಿದ್ದೇನೆ. ಅದರಲ್ಲಿ 1-4 ಕ್ವಿಂಟಲ್ ಅಕ್ಕಿ ನನಗೆ ಉಳಿತದೆ. 4 ಕ್ವಿಂಟಲ್ ಅಕ್ಕಿಗೆ ಸಾಧಾರಣ 16,000 ರಿಂದ 18,000 ಬರ್ತದೆ. ಹಾಗೆ ನಾನು 10 ಸೆನ್ಸ್ ಜಾಗದಲ್ಲಿ ಮಲ್ಲಿಗೆ ಕೃಷಿ ಮಾಡಿದ್ದೇನೆ.
ಅಲ್ಲಿ ಮಲ್ಲಿಗೆ ಕೃಷಿಯಲ್ಲಿ ಸಾಧಾರಣ ಒಂದು 60 ಗಿಡ ಉಂಟು. 60 ಗಿಡದಲ್ಲಿ ನನಗೆ ಡಾಕ್ಟರ್ ಸಾಯಿಲ್ ಕೂಡ ನಾನು ಉಪಯೋಗ ಮಾಡ್ತಿದ್ದೇನೆ. ಮಲ್ಲಿಗೆ ಉಪಯೋಗ ಮಾಡ್ತೇನೆ. ಅದಕ್ಕೆ ಹೇಗೆ ಪ್ರಮಾಣದಲ್ಲಿ ಕೊಡಬೇಕು? ಅದಕ್ಕೂ ಕೂಡ 1 ಲೀಟರ್ ಆಗಿ ಕೊಡಬಹುದು. ಕೊಡಬಹುದು. ಅದಕ್ಕೆ ಪೊಟ್ಯಾಸಿಯಂ ಅಂಶ ಕೂಡ ನಾವು ಕೊಡುವಂತ ಸೇಮ್ ಟು ಅಡಿಗೆ ಕೊಡುವಾಗೆ ಮಲ್ಲಿಗೆ ಕೃಷಿಗೆ ಕೊಡಬಹುದು. ಮಲ್ಲಿಗೆ ಕೃಷಿ ಕೊಡಬಹುದು. ಆರಾಮವಾಗಿ ಕೊಡ್ತಾ ಇದ್ದೇನೆ. ನಾನು ಅದರಲ್ಲಿ ಉತ್ತಮ ಪ್ರಯತ್ನ ಕೂಡ ಪಟ್ಟಿದ್ದೇನೆ. ನನಗೆ 60 ಬುಡದಲ್ಲಿ ಸಾಧಾರಣ 10 ಅಟ್ಟಿ ಮಲ್ಲಿಗೆ ಆಗ್ತಾ ಉಂಟು. ಸಾಧಾರಣ 1 ವರ್ಷದಲ್ಲಿ ನನ್ನ ಲೆಕ್ಕದಲ್ಲಿ 160,000 ಮೇಲೆ ನಾನು ಉತ್ಪಾದನೆ ಮಲ್ಲಿಗೆಯಲ್ಲಿ ಪಡಿತಿದ್ದೇನೆ. 14 ಇಲ್ಲಿ ಗದ್ದೆಯಲ್ಲಿ ಆಯಿತು. ಸಾಧಾರಣ 30 ಸೆನ್ಸಿಂದ ಮೇಲೆ 1,000 ಗಿಡ ಉಂಟು ನನಗೆ. ಆ ರೆಕಾರ್ಡ್ಲಿ 30 ಸೆನ್ಸಲ್ಲಿ ನನಗೆ 200,000 ಮೇಲೆ ಬರ್ತದೆ 5.5 ಕ್ವಿಂಟಲ್ಗೆ. ಆನಂತರ ನಮಗೆ ಸ್ವಲ್ಪ ರಬ್ಬರ್ ಉಂಟು. ರಬ್ಬರ್ನಲ್ಲಿ ಸ್ವಲ್ಪ ಆಗಿ 1.5 ಲಕ್ಷ ರೂಪಾಯಿ ನನಗೆ ಹಾಗೆ ಬರ್ತದೆ. ಸ್ವಲ್ಪ ಗೇರು ಉಂಟು, ಅದರಲ್ಲಿ ಸ್ವಲ್ಪ ನನಗೆ ಬರ್ತದೆ. ಹೀಗೆ ಟೋಟಲ್ ಆಗಿ ನಾನು 10 ಲಕ್ಷದ ಮೇಲೆ ನಮ್ಮ ಉತ್ಪಾದನೆ ವರ್ಷದಲ್ಲಿ ಬರಬಹುದು ಅಂದರೆ ನನ್ನ ಅಂದಾಜು. ಬರೇ 1.5 ಎಕರೆ ಜಾಗೆಯಲ್ಲಿ ಸಾವಯವ ಕೃಷಿ ಮಾಡಿ ಬರುವಂತ ಉತ್ಪಾದನೆ. ಈಗ ಅಡಿಕೆ ಹೊರತುಪಡಿಸಿ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿದ್ದೀರಿ, ಅದಕ್ಕೂ ಕೂಡ ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡ್ತೀರಾ? ನಾನು ಮಲ್ಲಿಗೆಗೆ ಸರಿಯಾದಂತಹ ವಿಧದಲ್ಲಿ ಡಾಕ್ಟರ್ ಸಾಯಿಲ್ ಮಾಡ್ತಾ ಇದ್ದೀನಿ. ತರಕಾರಿಗೆ ಕೆಲವೇ ತರಕಾರಿಗೆ ಮಾತ್ರ ನಾನು ಸ್ವಲ್ಪ ಸ್ವಲ್ಪ ಉಪಯೋಗ ಮಾಡಿದ್ದೇನೆ. ಸೌತೆಗೆ ನಾನು ಉಪಯೋಗ ಮಾಡಿದ್ದೇನೆ. ನಾನು ಫಸ್ಟಿಗೆ ಏನೆಲ್ಲ ಬೇಸಾಯ ಮಾಡಿ ಅದನ್ನು ಕೊಯ್ದಾದ ನಂತರ ಸುಗ್ಗಿ ಬೇಸಾಯ ಮಾಡಲಿಕ್ಕಿಲ್ಲ, ಅದರಲ್ಲಿ ಫುಲ್ಲು ಆ ಗದ್ದೆಯಲ್ಲಿ ಆ 30 ಸೆನ್ಸಲ್ಲಿ ಫುಲ್ಲು ತರಕಾರಿ ಮಾಡೋದು. ಅದರಲ್ಲಿ ಕೂಡ ಬೇರೆ ಬೇರೆ ತರಕಾರಿ, ಸೌತೆ, ಅಲಸಂದೆ, ಸೋರೆಕಾಯಿ, ಚೀನಿಕಾಯಿ, ಪಡವಲಕಾಯಿ, ಹೀಗೆ ಅಂತೇಳಿ ಎಲ್ಲ ಫುಲ್ಲು ತರಕಾರಿ ಮಾಡೋದು. ಆಗ ನೋಡಿ, ಭತ್ತ ಬೇಸಾಯದಿಂದ ಜಾಸ್ತಿ ಹಣ ನನಗೆ ತರಕಾರಿಯಲ್ಲಿ 4-6 ತಿಂಗಳು ಬರ್ತದೆ. ಸಾಧಾರಣ 35,000-40,000 ರೂಪಾಯಿ ಬರ್ತದೆ. ಇದು ನಮ್ಮ ಪ್ರಾಕ್ಟಿಕಲ್, ನಮ್ಮ ಸ್ವಂತ ಅನುಭವ. ಹಾಗೆ ನಾನು ಉತ್ತಮ ರೈತನಾದಂದರೆ ಇಷ್ಟು ಕೃಷಿಯನ್ನು ಮಾಡಿದ ನಂತರ ನನ್ನ ಭೂಮಿಯಲ್ಲಿ ಯಾವಾಗಲೂ ಪಡೀಲು ಭೂಮಿ ಬಿಡುವಂಥ ವ್ಯವಸ್ಥೆ ಇಲ್ಲ ಇಲ್ಲ ಅಂತೇಳಿ. ಎಸ್ ಭಾಳ ಉತ್ತಮವಾದಂಥ ಮಾಹಿತಿಯನ್ನು ನೀಡ್ತಾ ಹೋದ್ರೆ, ಸಾವಯವ ಅಂತ ಹೇಳಿದರೆ ಆ ಕೃಷಿಕನಿಗೆ ಅದೆಷ್ಟು ಬೆನಿಫಿಟ್ಸ್ ಆಗ್ತದೆ, ಅದರೊಟ್ಟಿಗೆ ಹಲವಾರು ರೀತಿಯಾಗಿರುವಂತಹ ವ್ಯಕ್ತಿಗಳಿಗೆ ನೇರ ಮಾಹಿತಿ. ಯಾಕಂದರೆ ಗೊಂದಲಗಳಿತ್ತು, ಆ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದಾಗ ನೇರವಾಗಿ ರೈತರ ಮೂಲಕವಾಗಿ ಗೊಂದಲಗಳನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡಿದೆ. ಭಾಳ ಸಂತೋಷದಿಂದ ಇಂಥ ಒಂದು ಒಳ್ಳೆ ರೀತಿ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು. ರೈತ ಮಿತ್ರರೇ, ಡಾಕ್ಟರ್ ಸಾಯಿಲ್ನ ಮೂಲಕವಾಗಿ ಅದೆಷ್ಟು ಬೆನಿಫಿಟ್ಸ್ಗಳನ್ನು ಪಡೆದಿರುವಂಥದ್ದು ಅಂತ ಹೇಳುವಂಥದ್ದನ್ನು ಗಮನಿಸಬಹುದು. ಭಾಳ ಖುಷಿಯಾಗುವಂಥದ್ದು ಏನು ಅಂತ ಹೇಳಿದರೆ, ಹಲವಾರು ರೀತಿಯ ಬೆನಿಫಿಟ್ಸ್ಗಳನ್ನು ಪಡೆದಿರುವಂಥದ್ದು. ತನ್ನ ಸಾವಯವದ ಮೂಲಕವಾಗಿ ಅಡಿಕೆ ತೋಟವನ್ನು ಹೊರತುಪಡಿಸಿ ಬೇರೆ ರೀತಿಯಾಗಿರುವಂಥ ಆದಾಯಗಳನ್ನು ಡಾಕ್ಟರ್ ಸಾಯಿಲ್ನಲ್ಲಿ ಪಡಿಬೋದು ಅಂತ ಹೇಳುವಂಥ ಮಾಹಿತಿಯನ್ನು ಪಡ್ಕೊಂಡ್ರಿ. ವಿಶೇಷವಾಗಿ ನಾವು ವಿರಾಮದ ಬಳಿಕ ನೋಡಿದಂತಹ ಕೃಷಿಕರ ಖುಷಿ ಏನು ಅಂತ ಹೇಳಿದರೆ, ನಾನು ನರ್ಸರಿಗಳನ್ನು ಮಾಡ್ತಾ ಹೋಗ್ತೇನೆ, ಅಡಿಕೆ ನರ್ಸರಿಗಳು ನನ್ನ ಹತ್ರ ಇದೆ, ಅದೇ ರೀತಿಯಾಗಿ ಮಲ್ಲಿಗೆ ನರ್ಸರಿಯನ್ನು ಇದೆ ಅಂತ ಹೇಳುವಂಥ ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. 1,000 ಗಟ್ಟಲೆ ಗಿಡಗಳನ್ನು ಮಾಡ್ತಾ ಹೋಗ್ತಾರೆ, ಗಿಡ ಸಂಪೂರ್ಣವಾಗಿ ಸೇಲ್ ಆಗ್ತದೆ ಅಂತ ಹೇಳುವಂಥ ಮಾತು ಕೇಳಿದಾಗ ಖಂಡಿತವಾಗಿಯೂ ಸೇಲ್ ಆಗಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಹೇಗೆ ಅಂತ ಹೇಳಿದರೆ, ಡಾಕ್ಟರ್ ಸಾಯಿಲ್ನಲ್ಲಿ ಉಪಯೋಗ ಮಾಡೋದಕ್ಕಿಂತ ಎಷ್ಟು ಬೆನಿಫಿಟ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ರೈತರಿಗೂ ತಿಳಿಯುವಂಥ ವ್ಯವಸ್ಥೆಯನ್ನು ಈ ಕೃಷಿಕರು ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಡಾಕ್ಟರ್ ಸಾಯಿಲ್ನಿರುವಂಥ ಬೆನಿಫಿಟ್ಸ್ಗಳನ್ನು ಗಮನಿಸುವ ಮೂಲಕವಾಗಿ ಖರೀದಿ ಮಾಡಿ ಆ ಮೂಲಕವಾಗಿ ತಮ್ಮೆಲ್ಲ ತೋಟವನ್ನು ಸಂಪೂರ್ಣವಾಗಿ ಸಾವಯವದ ಮೂಲಕವಾಗಿ ಕೃಷಿ ಮಾಡ್ತಿದ್ದೇನೆ ಅಂತ ಹೇಳುವಂಥ ಹೆಮ್ಮೆ ಪಡಿ. ಯಾವುದೇ ಕಾರಣಕ್ಕೂ ಸಾವಯವದಲ್ಲಿ ಸೋಲಿಲ್ಲ. ಹಲವಾರು ರೀತಿಯೊಂದು ಮಾಹಿತಿಗಳು ಗಮನಿಸಿದಾಗ ಸಾವಯವದಲ್ಲಿ ಏನಾಗಲಿಕ್ಕಿಲ್ಲ ಮಾರ್ಯ, ಅದರಲ್ಲಿ 1 ವರ್ಷಕ್ಕೆ ಎಲ್ಲಿ ಫಲ ಬರ್ತದೆ, ಅದಕ್ಕೆ ಬರಬೇಕಾದ್ರೆ ಹಲವಾರು ವರ್ಷಗಳು ಬೇಕು ಅಂತ ಹೇಳುವಂಥ ಏನೆಲ್ಲ ಗೊಂದಲ ಇತ್ತು ಅದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನಿವಾರಣೆ ಮಾಡಿದ್ದೇವೆ. ಕೇವಲ 1 ವರ್ಷದಲ್ಲಿ ಫಲಗಳೊಂದಿಗೆ ಅದ್ಭುತವಾಗಿರುವಂಥ ಗಿಡವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಗಮನಿಸ್ತಾ ಬಂದರು. ಎಸ್, ಇಂತಹ ರೀತಿಯಾಗಿರುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ಗಮನಿಸಬಹುದು. ಈ ಒಂದು ಕೃಷಿ ಖುಷಿ ಕಾರ್ಯಕ್ರಮವನ್ನು ನಮ್ಮ ಕೊಡ್ಲ ಫೋಕಸ್ ಯೂಟ್ಯೂಬ್ ಚಾನಲ್ ಕೂಡ ಗಮನಿಸಬಹುದು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ವೀಕ್ಷಿಸಿ ನಮ್ಮ ಕೊಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.